ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಂ ನತೋಸ್ಮ್ಯಹಂ. ಮುಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೇ ರಾಜರಾಜಾಯತೇ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನಃ ವಿದ್ಯಾಮಾನ್ಯಾನ್ ಮುನೀನ್ದುಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಗುರುಭ್ಯೋ ನಮಃ. ಆನಂದ ತೀರ್ಥೋಪದಿಷ್ಟಃ ನಿಧಿಹಿ ನಾರಾಯಣಾಖ್ವಯಃ ಪ್ರದರ್ಶಿತಃ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಶ್ರೀ ವ್ಯಾಸರಾಜ ಮಹಾಜ್ಞಾನಿಗಳು ಶ್ರೀಮತ್ ಟೀಕಾಕೃತ್ಪಾದರನ್ನು ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ದೊಡ್ಡ ನಿಧಿಯನ್ನು ಆನಂದತೀರ್ಥರು ಉಪದೇಶ ಮಾಡಿದರೆ, ಆ ನಿಧಿಯನ್ನು ಪರಿಚಯ ಮಾಡಿಸಿಕೊಟ್ಟವರು ಶ್ರೀಮದ್ ಜಯತೀರ್ಥ ಟೀಕಾಕೃತ್ಪಾದರು ಅಂತ ದೊಡ್ಡ ಚಿಂತನೆಯನ್ನು ವ್ಯಾಸರಾಜರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆಚಾರ್ಯರು ನಿಧಿಯನ್ನು ಉಪದೇಶ ಮಾಡಿದವರು, ಟೀಕಾಕೃತ್ಪಾದರು ಅದನ್ನು ಸರಿಯಾಗಿ ನಮಗೆ ಆ ನಿಧಿಯ ಹತ್ರ ಕರ್ಕೊಂಡು ಹೋಗಿ ನಮಗೆ ದರ್ಶನ ಮಾಡಿಸಿದವರು. ಅಂತಹ ಮಹಿಮೆ ಟೀಕಾರಾಯರದ್ದು ಅಂತ ಹೇಳ್ತಾರೆ. ನಿಧಿ ಯಾವುದು? ನಾರಾಯಣಾಖ್ವಯ ನಿಧಿ, ಗುಣಪರಿಪೂರ್ಣನಾದ ಭಗವಂತನೇ ಒಂದು ನಿಧಿ. ಆ ನಿಧಿ ದೋಷರಹಿತ ಆಗಬೇಕು. ಆಚಾರ್ಯರು ಹೇಳಿದ್ದಾರೆ, ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ ಅದು ನಿಧಿ ಅಂತ. ಬ್ರಹ್ಮಸೂತ್ರದ ಎರಡು ಅಧ್ಯಾಯಗಳಲ್ಲಿ ಆ ಗುಣಪರಿಪೂರ್ಣನಾದ ದೋಷರಹಿತನಾದ ಆ ನಿಧಿಯ ಪರಿಚಯವನ್ನು ಆಚಾರ್ಯರು ಮಾಡಿದ್ದಾರೆ. ಉಪದಿಷ್ಟಃ ವ್ಯಾಸರ ಸೂತ್ರಕ್ಕೆ ವ್ಯಾಖ್ಯಾನ ಬರೆದು ಶ್ರೀಮದಾಚಾರ್ಯರು ಬಹಳ ಸೊಗಸಾಗಿ ಅದನ್ನು ಉಪದೇಶ ಮಾಡಿದ್ದಾರೆ. ಶ್ರೀಮದ್ ಟೀಕಾಕೃತ್ಪಾದರು ಅದರ ಸರಿಯಾದಂತಹ ಪರಿಚಯವನ್ನು ನಮಗೆ ಮಾಡಿಸಿಕೊಟ್ಟಿದ್ದಾರೆ. ಮೂರನೇ ಅಧ್ಯಾಯದಲ್ಲಿ ಸಾಧನೆಯ ಸತ್ಪಥವನ್ನು ತೋರಿಸಿದ್ದಾರೆ ವಿದ್ಯಾಸದೇವರು. ಆಚಾರ್ಯರು ಅದನ್ನು ಉಪದೇಶ ಮಾಡಿದ್ದಾರೆ, ಯಾವುದು ಸಾಧನೆ ಅಂತ ತೋರಿಸಿಕೊಟ್ಟಿದ್ದಾರೆ. ಅದರ ಸರಿಯಾದ ಪರಿಚಯವನ್ನು ಮಾಡಿಸಿದವರು ಟೀಕಾರಾಯರು ಅಂತ ವ್ಯಾಸರಾಜರು ಹೇಳುತ್ತಾರೆ. ನಿಧಿ ಸಾಧನ ಅನ್ನೋದು ಒಂದು ದೊಡ್ಡ ನಿಧಿ, ಅದಕ್ಕಿಂತ ಮಿಗಿಲಾದ ನಿಧಿ ಮತ್ತೊಂದಿಲ್ಲ ಅಂತ. ನಮ್ಮ ದಾರಿ ತಪ್ಪಿತ ಅಂತ ಒಂದು ಪ್ರಶ್ನೆ. ವ್ಯಾಸರಾಜರು ಹೇಳಿದರು ನಾರಾಯಣನೇ ಒಂದು ನಿಧಿ ಅಂತ ಹೇಳಿದರು. ಸಾಧನೆಯ ಅಧ್ಯಾಯದ ಸಾಧನೆ ನಿಧಿ ಅಂತ ಇವತ್ತು ಹೇಳ್ತಾ ಇದ್ದೇನೆ. ಹಾಗಾದರೆ ದಾರಿ ತಪ್ಪಿತು ನೋಡಿ. ನಿಧಿರ್ ನಾರಾಯಣಾಖ್ವಯ, ನಾರಾಯಣನೇ ನಿಧಿ, ಇವತ್ತು ಸಾಧನೆ ನಿಧಿ ಅಂತ ಹೇಳಿದರೆ ವ್ಯಾಸರಾಜರ ಚಿಂತನೆಗೆ ವಿರುದ್ಧ ಆಯಿತಾ ಅಂತಂದರೆ ಆಗಲಿಲ್ಲ. ಸಾಧನೆ ಇಲ್ಲದೆ ನಮಗೆ ದೇವರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾಧನೆಯೂ ಒಂದು ನಿಧಿ. ಅದನ್ನು ಆಚಾರ್ಯರು ಹೇಳಿದ ಕ್ರಮನೇ ಹಾಗೆ ತುಂಬ ಚಂದವಾಗಿ ಆಚಾರ್ಯರು ಹೇಳಿದ್ದಾರೆ. ಆ ಸಾಧನ ಸಾಧ್ಯ ಎರಡನ್ನು ಜೋಡಿಸಿ ಆ ನಿಧಿಯನ್ನು ನಮಗೆ ಆಚಾರ್ಯರು ಉಪದೇಶ ಮಾಡಿದ್ದಾರೆ. ಟೀಕಾಚಾರ್ಯರು ಪರಿಚಯ ಮಾಡಿಕೊಡುವಾಗಲೂ ಆ ಸಾಧನೆಯಿಂದ ಸಾಧ್ಯನಾದ ಭಗವಂತ, ಆ ಎರಡನ್ನೂ ನಮಗೆ ಪರಿಚಯ ಒಟ್ಟಿಗೆ ಸೇರಿಸಿ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಅದು ಹೇಗೆ ಅಂತ ಅಂದರೆ, ಆಚಾರ್ಯರು ಪರಿಚಯ ಮಾಡಿಸಿಕೊಟ್ಟದ್ದು ಹೇಗೆ ಅಂತಂದರೆ, ಜ್ಞೇಯಂ, ನಾರಾಯಣನನ್ನು ಪರಿಚಯ ಮಾಡಿಕೊಟ್ಟದ್ದು ಜ್ಞೇಯಂ ಅಂತ. ಸಾಧನೆಯನ್ನು ವಿವರಣೆ ಮಾಡಿದ್ದು ಜ್ಞೇಯಂ ಅಂತ. ನಿಜವಾಗಿ ಜ್ಞಾನಂ ಅಂತ ಹೇಳಿದರೆ ಸಾಧನೆ ಆಗ್ತಿತ್ತು. ಮೂರನೇ ಅಧ್ಯಾಯದಲ್ಲಿ ಹೇಳಿದ ಸಾಧನೆ ಅದು ಜ್ಞಾನ. ಹಾಗಾಗಿ ಜ್ಞಾನ ಅಂತ ಹೇಳಬೇಕಾದ ಆ ಜಾಗದಲ್ಲಿ ಆಚಾರ್ಯರು ಜ್ಞೇಯಂ ಅಂತ ಹೇಳಿದರು. ಜ್ಞಾನದ ಜೊತೆಗೆ
ಜ್ಞಾನದಿಂದ ಸಾಧ್ಯನಾದ ಭಗವಂತನನ್ನು, ಜ್ಞೇಯನಾದ ಭಗವಂತನನ್ನು ಪರಿಚಯ ಮಾಡಿಸಿಕೊಟ್ಟರು. ಆನಂದ ತೀರ್ಥರು ಉಪದೇಶ ಮಾಡಿದ ಆ ಸಾಧನೆ ಬರೀ ಸಾಧನೆ ಮಾತ್ರ ಅಲ್ಲ, ಸಾಧನೆ ಸಾಧನೆಯ ಕಡೆಗೆ ಹೋದರೆ, ಸಾಧ್ಯದ ಕಡೆಗೆ ಹೋದರೆ ಅದು ಸಾಧನೆ ಆಗುತ್ತೆ. ಹಾಗಾಗಿ ಆಚಾರ್ಯರು ಜ್ಞೇಯಂತೇನು ಹೇಳಿದರು. ಟೀಕಾಚಾರ್ಯರು ಅದನ್ನು ವಿವರಣೆ ಕೊಡುವಾಗ ಸದ್ಭಿರ್ ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನಜ ಜ್ಞಾನಯೋಗಾತ್ ಗಮ್ಯಂ. ಆಚಾರ್ಯರು ಜ್ಞೇಯಂತ ಹೇಳಿದರೆ ಇಂತಹ ಧ್ಯಾನಾದಿ ಮಾರ್ಗದ ಮೂಲಕ ಗಮ್ಯನಾದವ ಭಗವಂತ ಅಂತ ಟೀಕಾಚಾರ್ಯರು ಪರಿಚಯ ಮಾಡಿಸಿಕೊಟ್ರು. ಆನಂದ ತೀರ್ಥರ ಉಪದೇಶ ಯಾವುದು, ಯಾವುದನ್ನು ಉಪದೇಶ ಮಾಡಿದ್ದಾರೆ ಅದನ್ನೇ ಟೀಕಾಚಾರ್ಯರು ತೋರಿಸಿದ್ದಾರೆ ಹೊರತು ಇನ್ನೊಂದನ್ನು ತೋರಿಸಲಿಲ್ಲ. ಹಾಗಾಗಿ ಸಾಧನೆ ಫಲ ಅದರಿಂದ ಪ್ರಾಪ್ಯನಾದಂತಹ ಅದನ್ನು ಕೊಟ್ಟಂತಹ ಭಗವಂತ ಅದನ್ನು ಒಟ್ಟು ಸೇರಿಸಿ ಭಗವಂತನ ನಿಧಿಯನ್ನು ಪರಿಚಯ ಮಾಡಿಸಿ ಕೊಟ್ಟಿದ್ದಾರೆ. ದೇವರು ನಮಗೆ ನಿಧಿಯಾಗಬೇಕು. ಯಾವಾಗ ಜ್ಞೇಯನಾದರೆ ಭಗವಂತ ನಿಧಿಯಾಗ್ತಾನೆ. ಯಾವಾಗ ಜ್ಞೇಯನಾಗ್ತಾನೆ? ನಾಲ್ಕನೇ ಅಧ್ಯಾಯದ ಪ್ರಮೇಯವನ್ನು ಟೀಕಾಚಾರ್ಯರು ತತ್ವಪ್ರಕಾಶಿಕಾದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಸದ್ಭಿಹಿ ವೈರಾಗ್ಯ ಭಕ್ತಿ ಶ್ರುತಿ ಮತಿ ನಿಯತ ಧ್ಯಾನಜಾತ್ ಜ್ಞಾನಯೋಗಾತ್ ಗಮ್ಯಂ. ಆ ನಾಲ್ಕು ಪಾದಗಳ ಸಾರ ಮೂರನೇ ಅಧ್ಯಾಯದಲ್ಲಿ ಅದನ್ನು ಎಷ್ಟು ಚೊಕ್ಕವಾಗಿ ಆ ಹೇಳುವ ವೈಭವ ಅದು ಟೀಕಾಚಾರ್ಯರಿಗೇ ಇರುವಂಥದ್ದು. ಆ ಟೀಕಾರಾಯರದನ್ನು ಎಷ್ಟು ಸಂಗ್ರಹ ಮಾಡಿ ಹೇಳ್ತಾರೆ ನೋಡಿ. ಅವ್ರು ಹೇಳ್ತಾರೆ ಟೀಕಾಚಾರ್ಯರು, ಸದ್ಭಿಹಿ ಒಬ್ಬ ಸಾತ್ವಿಕನಾದಂತಹ ಜೀವ ಆಗಬೇಕು. ಎಲ್ರಿಗೂ ಸಾಧನೆ ಮಾಡಲಿಕ್ಕಾಗುವುದಿಲ್ಲ. ಸಾಧನೆಯಲ್ಲಿ ಅವರಿಗೆ ವಿಘ್ನ ಬಂದು ವಿಘ್ನದ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗೋರೇ ಇರುವುದು. ಸಾಧನೆಯನ್ನು ಸಾಧ್ಯ ಆಗುವ ತನಕ ಮುಟ್ಟುವವರು ಇಲ್ಲ. ಅಧಿಕ ಮಾಸ ಪ್ರಾರಂಭ ಮಾಡ್ತಾರೆ, ಕೊನೇ ತನಕ ಮುಟ್ಟಬೇಕಾದರೆ ಅದು ದೇವರ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ, ಹೊರತು ಎಲ್ರಿಗೂ ಸಾಧ್ಯ ಆಗುವುದಿಲ್ಲ. 33 ಪ್ರದಕ್ಷಿಣೆ ಅಂತ ಪ್ರಾರಂಭ ಮಾಡ್ತಾರೆ, 33 ಸ್ತೋತ್ರಗಳನ್ನು ದಿನಾ ಹೇಳಬೇಕು ಅಂತ ಮಾಡ್ತಾರೆ, 33 ಪ್ರದಕ್ಷಿಣೆ, 33 ನಮಸ್ಕಾರ ಇದೆಲ್ಲ ಸಂಕಲ್ಪ ಮಾಡ್ತಾರೆ. ಆ 33 ಮೂರೇ ದಿನದಲ್ಲಿ ಕೃಷ್ಣಾರ್ಪಣೆ ಆಗುವುದು ಎಷ್ಟು ಕಡೆ ಇರುವುದಿಲ್ಲ. ಅದರಿಂದ ಸಾಧನೆ ಆ ಸಾಧ್ಯದ ತನಕ ಮುಟ್ಟಬೇಕಾದರೆ ಆ ಜ್ಞಾನಿಗಳ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ, ಹೊರತು ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಹಾಗಾಗಿ ಆ ಸಾಧನೆ ಆ ಸಾಧ್ಯದ ತನಕ ಮುಟ್ಟಬೇಕು. ಸದ್ಭಿಹಿ ಅಂತ ಟೀಕಾಚಾರ್ಯರು ಹೇಳಿದರು. ಅದು ಯಾವುದು ಸಾಧನೆ ಅಂತಂದರೆ ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ತಜ್ಜಾತ್ ಜ್ಞಾನಾತ್. ಆ ನಾಲ್ಕು ಪಾದಗಳ ಸಾರವನ್ನು ಹಿಂಡಿ ನಮಗೆ ಕೊಟ್ಟರು. ಮೊದಲನೇ ಪಾದದಲ್ಲಿ ಬ್ರಹ್ಮಸೂತ್ರದಲ್ಲಿ ಭಾಷ್ಯದಲ್ಲಿ ವೈರಾಗ್ಯ ಪಾದ ಅಂತ ಕರೆಸಲ್ಪಡತಕ್ಕಂತಹ ಪಾದದಲ್ಲಿ ವೈರಾಗ್ಯದ ನಿರೂಪಣೆ ಮಾಡಿದರು. ಇದು ಒಂದು ಸಾಧನೆ. ಎರಡನೇ ಪಾದದಲ್ಲಿ ಭಕ್ತಿಯ ನಿರೂಪಣೆಯನ್ನು ಮಾಡ್ತಾರೆ. ಇದು ಒಂದು ಸಾಧನೆಯೇ. ಮೂರನೇ ಪಾದದಲ್ಲಿ ಶ್ರುತಿ ಮತಿ ನಿಯತ ಧ್ಯಾನ, ಉಪಾಸನಾ ಪಾದದಲ್ಲಿ ಶ್ರವಣ ಮನನ ಧ್ಯಾನದ ಉಪಾಸನೆಯ ಆ ಚಿಂತನೆಯನ್ನು ಮೂರನೇ ಪಾದದಲ್ಲಿ ಸೂತ್ರ ಭಾಷ್ಯ ತತ್ವಪ್ರಕಾಶಿಕ ಸುಧಾ ಗ್ರಂಥದಲ್ಲಿ ವಿವರಣೆ ಮಾಡಿದ್ದಾರೆ. ನಾಲ್ಕನೇ ಪಾದದಲ್ಲಿ ಧ್ಯಾನಜಾತ್ ಜ್ಞಾನಾತ್, ಜ್ಞಾನದ ಸಾಧನೆಯ ಬಗೆಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಪರೋಕ್ಷ ಜ್ಞಾನದ ವೈಭವವನ್ನು ವಿವರಿಸಿದ್ದಾರೆ. ಹೀಗೆ ಈ ನಾಲ್ಕು ರೀತಿಯಾದಂತಹ ಸಾಧನಗಳು, ಈ ಸಾಧನದಿಂದ ಜ್ಞೇಯಂ, ಜ್ಞೇಯನಾದವ ಭಗವಂತ ಅವ ನಿಧಿ. ದೇವರ ನಿಧಿ ಯಾವಾಗ ಆಗ್ತಾನೆ? ನಮ್ಮಿಂದ ಜ್ಞೇಯನಾದಾಗ ಭಗವಂತ ನಿಧಿಯಾಗ್ತಾನೆ ಹೊರತು, ನಮ್ಮಿಂದ ಜ್ಞೇಯನಾಗದಿದ್ದರೆ, ದೇವರನ್ನು ತಿಳಿಯದಿದ್ದರೆ ಭಗವಂತ ನಿಧಿ ಆಗುವುದಿಲ್ಲ ಅನ್ನೋದನ್ನು ವಿವರಿಸಿದ್ದಾರೆ. ಅದರಲ್ಲಿ ಮೊದಲನೇದ್ದು ಸಾಧನೆ ಅಂತಂದರೆ ವೈರಾಗ್ಯ ಅನ್ನುವಂತಹದ್ದು ಸಾಧನೆ, ಬಹಳ ಪ್ರಮುಖವಾದ ಸಾಧನೆ. ಈ ವೈರಾಗ್ಯವನ್ನು ಕೇಳುವಾಗಲೇ ನಮಗೆ ವೈರಾಗ್ಯ ಬಂದುಬಿಡ್ತದೆ. ಅಯ್ಯೋ ವೈರಾಗ್ಯ ಬೇಕಲ್ವಾ ಅಂತ. ಟೀಕಾಕೃತ್ಪಾದರದ್ದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಶ್ರೀ ಪದ್ಮನಾಭ ತೀರ್ಥರನ್ನು ಅವರು ಸ್ತೋತ್ರ ಮಾಡುವಾಗ, ಕೊಂಡಾಡುವಾಗ, ಪ್ರಶಂಸನೆ ಮಾಡುವಾಗ ಅವರು ಬಳಸಿದ ಅಪೂರ್ವವಾದ ಶಬ್ದ ವೈರಾಗ್ಯ ಭಾಗ್ಯ ಮಮ ಪದ್ಮನಾಭ ತೀರ್ಥ ಅಮೃತಾಬ್ಧಿ ಭವತಾತ್ ವಿಭೂತ್ಯೈ ಅಂತ ಅವರು ಪ್ರಾರ್ಥನೆ ಮಾಡಿದ್ದಾರೆ.
ಪದ್ಮನಾಭ ತೀರ್ಥರನ್ನು ಏನು ವರ್ಣನೆ ಮಾಡಿದ್ದಾರೆ ಅಂತಂದರೆ, ವೈರಾಗ್ಯ ದಾರಿದ್ರ್ಯ ಇರುವವರು ಪದ್ಮನಾಭ ತೀರ್ಥರು ಅಂತ ವರ್ಣನೆ ಮಾಡದೆ, ವೈರಾಗ್ಯ ಅನ್ನುವ ಭಾಗ್ಯವನ್ನು ಪಡೆದ ಮಹಾಸಂತರು ಪದ್ಮನಾಭ ತೀರ್ಥರು ಅಂತ ಟೀಕಾರಾಯರು ಸ್ತೋತ್ರ ಮಾಡ್ತಾರೆ. ಆದರೆ ವೈರಾಗ್ಯ ಅದು ದಾರಿದ್ರ್ಯ ಅಲ್ಲ, ವೈರಾಗ್ಯ ಅಂತಂದರೆ ಅದು ಸೌಭಾಗ್ಯದು. ಅದರಿಂದ ಭಾಗ್ಯದ ಇನ್ನೊಂದು ಪರ್ಯಾಯ ಶಬ್ದ ಅದು ವೈರಾಗ್ಯ. ನಾವು ತಿಳ್ಕೊಳ್ಳೋದು ವೈರಾಗ್ಯ ಅಂದರೆ ದಾರಿದ್ರ್ಯ, ಬಟ್ಟೆ ಹರಿದಿದೆ ಏನ್ರಿ ದಾರಿದ್ರ್ಯ, ವೈರಾಗ್ಯವನ್ನು ದಾರಿದ್ರ್ಯ ಅಂತ ನಾವು ಹೇಳ್ತೇವೆ. ಊಟ ಮಾಡಲಿಲ್ಲ ಒಬ್ಬ ಅಂತ ಇಟ್ಕೊಳ್ಳಿ, ಏನ್ರಿ ದಾರಿದ್ರ ಅಂತ ಹೇಳ್ತೇವೆ ನಾವು. ಉಪವಾಸ ಕೂತ್ರೆ ದಾರಿದ್ರ್ಯ ಅಲ್ಲ, ಉಪವಾಸ ಕೂತ್ರೆ ಅವನು ಸಂಪತ್ತು. ವೈರಾಗ್ಯ ಅನ್ನೋದು ಅದು ಸಂಪತ್ತು ಹೊರತು ಭಾಗ್ಯ ಹೊರತು ದರಿದ್ರ ಅಲ್ಲ. ವೈರಾಗ್ಯವನ್ನು ದರಿದ್ರ ಅಂತ ಯಾರು ಹೇಳ್ತಾನೆ ಅವನೇ ದರಿದ್ರ ಹೊರತು ವೈರಾಗ್ಯ ಎಂಬುದು ದರಿದ್ರ ಅಲ್ಲ, ಅದು ದೊಡ್ಡ ಸೌಭಾಗ್ಯ ಅಂತ ಟೀಕಾಕೃತ್ಪಾದರು ಅದನ್ನು ವಿವರಣೆ ಮಾಡಿದ್ದಾರೆ. ನೋಡಿ, ಆ ವೈರಾಗ್ಯದ ಪದದಲ್ಲಿ ವೈರಾಗ್ಯವನ್ನು ವಿವರಿಸಿದ್ದಾರೆ ವ್ಯಾಸರು, ವೇದವ್ಯಾಸ ದೇವರು. ಶ್ರೀಮದ್ ಆಚಾರ್ಯರು ಅದನ್ನು ಉಪದೇಶ ಮಾಡಿದ್ದಾರೆ. ಅದು ಹೇಗೆ ಅಂತಂದರೆ, ವೈರಾಗ್ಯ ಬರುವ ಕ್ರಮ ಹೇಗೆ ಅಂತಂದರೆ, ನೀನು ವಿರಕ್ತನಾಗು ಅಂದರೆ ಯಾರು ವಿರಕ್ತನಾಗುವುದಿಲ್ಲ, ಒಂದು ಕರ್ಮ. ನಮ್ಮ ಆಚಾರ್ಯರು ಭಾಳ ಸೊಗಸಾಗಿ 3ನೇ ಅಧ್ಯಾಯದ ಭಗವದ್ಗೀತೆಯ ಕರ್ಮದ ಚಿಂತನೆಯನ್ನು ನಡೆಸಿದ್ದಾರೆ. ನಿತ್ಯ ಪಾಠ ಪ್ರವಚನ ಮಾಡುವ ಆಚಾರ್ಯರು ದೇಹದಲ್ಲಿ ಅಸೌಷ್ಠವ ಇದ್ದರೂ ಪಾಠ ಪ್ರವಚನದಲ್ಲಿ ಯಾವುದೇ ರೀತಿಯಾದಂಥ ಲೋಪಗಳಿಲ್ಲದೆ ಒಳ್ಳೆಯ ಸಾಧನೆ ಮಾಡಿ ಆ ಶಾಸ್ತ್ರವನ್ನು ಜಿತಗೊಳಿಸಿ ಸಾಧನೆ ಮಾಡುವ ದೊಡ್ಡ ಸಾಧಕರು. ಕರ್ಮದ ಪದವನ್ನು ತೋರಿಸಿಕೊಟ್ರು ವ್ಯಾಸರು, ಆ ಕರ್ಮದ ಮಾರ್ಗವನ್ನು ತೋರಿಸಿದ್ದಾರೆ. ಕರ್ಮ ಅದು ವೈರಾಗ್ಯಕ್ಕೆ ಕಾರಣ ಆಗಬೇಕು ಅಂತ. ಕರ್ಮ ವೈರಾಗ್ಯಕ್ಕೆ ಹೇಗೆ ಕಾರಣ ಆಗ್ತದೆ ಅಂತಂದರೆ, ಕರ್ಮ ಮಾಡಲಿಕ್ಕೆ ನಾವು ಬಿಡಬೇಕಂತೆ, ಕರ್ಮ ಖುಷಿಬಂದಾಗೆ ಕರ್ಮ ಮಾಡಲಿ ಅಂತ ಹೇಳಬೇಕಂತೆ. ಆ ಕರ್ಮವನ್ನು ಮಾಡ್ತಾನೆ, ಕರ್ಮವನ್ನು ಮಾಡಿ ಕರ್ಮದ ಫಲವನ್ನು ಅನುಭವಿಸ್ತಾನೆ. ಕರ್ಮದ ಫಲ ಅನುಭವಿಸಿದಾಗ ಅವನಿಗೆ ಸಾಕು ಅಂತ ಅನ್ನಿಸ್ತದೆ. ಕರ್ಮದ ಫಲ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತಿದೆ. ಜ್ಯೋತಿಷ್ಠೋಮ ಯಾಗ ಮಾಡಿದರೆ ಸ್ವರ್ಗ ಸಿಗ್ತದೆ ಅಂತ. ಖುಷಿಯಲ್ಲಿ ಜ್ಯೋತಿಷ್ಠೋಮ ಯಾಗ ಮಾಡಿದ, ಸ್ವರ್ಗಲೋಕಕ್ಕೆ ಹೋದ. ಸ್ವರ್ಗಲೋಕ ಅಂತಂದರೆ ಭಾರೀ ಖುಷಿ ಕೊಡುವ ಲೋಕ ಅಂತ ನಮಗೆ ಗೊತ್ತು, ಹಾಗಾಗಿ ಕೇಳಿದ್ದೇವೆ ನಾವು. ಸ್ವರ್ಗಕ್ಕೆ ಹೋದ, ಸ್ವರ್ಗಕ್ಕೆ ಹೋದ. ಆ ಸ್ವರ್ಗಕ್ಕೆ ಹೋದ ದಿವಸನೇ ಒಂದು ಬೋರ್ಡ್ ಹಾಕಿದ್ದಾರೆ, ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡಲ್ಲಿ ಅದು ಏನಿದೆ ಅಂತಂದರೆ, ಅದರಲ್ಲಿ 30, 29 ಒಂದೊಂದೇ ಮೈನಸ್ ಮೈನಸ್ ಮೈನಸ್. ನಮ್ಮ ಟ್ರಾಫಿಕ್ ಲೈಟ್ ಇರ್ತದೆ ನೋಡಿ, ಅಲ್ಲಿ ಗಂಟೆ ಹಾಕಿರ್ತಾರೆ ನೋಡಿ, ಒಂದೊಂದೇ ಕಡಿಮೆ 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 ಆಗ್ತದೆ ಅಂತ. ಹಾಗೆ ಸ್ವರ್ಗದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಅವನು ಎದುರಿಗೊಂದು ಬೋರ್ಡ್ ಹಾಕಿದ್ದಾರೆ. ಇನ್ನೇನು ಅಂತಂದರೆ, ಅಲ್ಲಿ 30 ದಿವಸ ಸ್ವರ್ಗದಲ್ಲಿ ನಿನಗಿರಲಿಕ್ಕಿದೆ. 30 ಅಂದರೆ ಸ್ವಲ್ಪ ಖುಷಿಯಾಯಿತು. ಮರುದಿವಸ ನೋಡ್ತಾನೆ 29, ಅವನಿಗೆ ಬೇಜಾರ, ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ ಸ್ವರ್ಗದಲ್ಲಿ. ಅಂದರೆ 30 ದಿವಸ ಇರ್ತೇನೆ ಅಂತ ಅಲ್ಲ, ಅಯ್ಯೋ ಒಂದು ದಿವಸ ಹೋಯಿತು, ಇನ್ನು 29ನೇ ದಿವಸನ, ಇನ್ನು 28ನೇ ದಿವಸನ, ಇನ್ನು 2ನೇ ದಿವಸನ, 1ನೇ ದಿವಸನ, ಡಮ್ಮ ಬೆಳಗ್ಗೆ ಬಿದ್ದ. ಈ ಕರ್ಮ ಮಾಡಿದ, ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮ ಎದೇತ ಅಂತ ಯಾಗ ಮಾಡಿದ, ಸ್ವರ್ಗಕ್ಕೆ ಹೋದ, ಅಯ್ಯೋ ಇಷ್ಟೇನಾ ಸ್ವರ್ಗ, ಅಯ್ಯೋ ಬೇಡಪ್ಪ ಸ್ವರ್ಗ ಅಂತ ಬಿಟ್ಟ. 14 ಲೋಕಕ್ಕೂ ಸುತ್ತಾಡಿಕೊಂಡು ಬಂದ. ವ್ಯಾಸರು ಹೇಳಿದರು, ಸುತ್ತಾಡಿಕೊಂಡು ಬಂದ, ಓ ಕರ್ಮ ನಾನು ಸ್ವರ್ಗಕ್ಕೋಸ್ಕರ ಮಾಡಬಾರ್ದು, ಸ್ವರ್ಗಕ್ಕೋಸ್ಕರ ಮಾಡಿದರೆ ವಾಪಸ್ ಬರಲೇಬೇಕು. ಸ್ವರ್ಗಾದಿ ಲೋಕಗಳಿಗೆ ಹೋದವ ಅಲ್ಲಿಯೇ ಪರ್ಮನೆಂಟ್ ಇರಲಿಕ್ಕೆ ಬಿಡುವುದಿಲ್ಲ. ಏನಿದ್ರೂ ವೀಸಾ, ಒಂದು ತಿಂಗಳು ಒಂದು ವರ್ಷ ಇಷ್ಟಕ್ಕೆ ಮಾತ್ರ ವೀಸಾ ಕೊಡ್ತಾರೆ. ವೀಸಾ ಖಾಲಿಯಾದ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ತೆಗೆದು ಹೊಡೆ ಬಿಸಾಡ್ತಾರೆ. ಹೋಗುವಾಗ ಭಾರೀ ವಾದ್ಯ ಭಜಂತ್ರಿಯಲ್ಲಿ ಕರ್ಕೊಂಡು ಹೋಗ್ತಾರೆ, ಕೆಳಗೆ ಕಳಿಸುವ ಡಮ್ಮ ದುಡಿಬಿಡ್ತಾರೆ. ಈ ಭೂಮಿಗೆ ಬಂದು ಬಿದ್ದಿರ್ತೇವೆ ನಾವು. ಎತ್ತರಕ್ಕೆ ಏರಿದಷ್ಟು ಬಿದ್ದಾಗ ಪೆಟ್ಟು ಜಾಸ್ತಿ. ಕೆಳಗೇ ಇದ್ದವರು ಬಿದ್ದರೆ ಏನೂ ಆಗುವುದಿಲ್ಲ, ತುಂಬ ಎತ್ತರದಲ್ಲಿರ್ತಾರೆ ನೋಡಿ. ನಾವು ಹೇಳ್ತೇವೆ ಎಷ್ಟು ಎತ್ತರದಲ್ಲಿ ಇದ್ದಾರ್ರಿ ಅಂತ, ತುಂಬ ಡೇಂಜರಸ್. ಯಾಕೆಂದರೆ ತುಂಬ ಎತ್ತರದಲ್ಲಿದ್ದರೆ ಬಿದ್ದರೆ ಪೆಟ್ಟು ಜಾಸ್ತಿ ಅವರಿಗೆ. ನಾವು ಕೆಳಗೇ ಇರುವವರು, ಬಿದ್ದರೆ ಇಲ್ಲೇ ಬೀಳ್ತೇವೆ ಅಷ್ಟೇ. ಅಯ್ಯೋ ಯಾರು ನೋಡ್ತಾರೆ ನಗ್ತಾರೆ, ನಾವು ಮಣ್ಣು ಜಾಡಿಸಿಕೊಂಡು ಹೋದರೆ ಸರಿ. ಸ್ವರ್ಗದ ಅಷ್ಟು ಎತ್ತರಕ್ಕೆ ಹೋಗಿದ್ದಾನೆ, ಅಲ್ಲಿ ಬೀಳ್ತಾನೆ, ಅವನಿಗೆ ಅನ್ನಿಸ್ತು ಇನ್ನು ಸ್ವರ್ಗ ಬೇಡ, ಯಾವ ಲೋಕಗಳೂ ಬೇಡ, ಯಾವುದು ಬೇಕು ಹಾಗಾದರೆ ಒಂದೇ ನನಗೆ ಬೇಕು, ಕೆಳಗೆ ಬೀಳದಿದ್ದ ಲೋಕ ಬೇಕು. ನಾವು ಹೋದರೆ
ಪರ್ಮನೆಂಟಾಗಿ ಇರಬೇಕು, ಶಾಶ್ವತವಾದ ಸುಖ ಸಿಗಬೇಕು. ಶಾಶ್ವತ ಸುಖ ಬೇಕಾದರೆ ಏನು ಮಾಡಬೇಕು? ಜ್ಯೋತಿಷ್ಠೋಬೇನ ಸ್ವರ್ಗಕಾಮೋ ಯಜೇತ, ಪುನಃ ಆ ಯಾಗ ಮಾಡ್ತಾನೆ ಅಂತ. ಸ್ವರ್ಗಕಾಮ ಅಂದರೆ ಏನು? ಸ್ವರ್ಗ ಅಂತಂದರೆ ಯಾವದಿಂದ್ರ, ಯಾವ ಇಂದ್ರ ಇರುವಷ್ಟು ಕಾಲ, ಮನು ಇರುವಷ್ಟು ಕಾಲ ಅನುಭವಿಸುವ ಲೋಕಗಳಲ್ಲ. ಮತ್ತು ಯಾವುದದು ಅಂತಂದರೆ ಸ್ವರ್ಗ ಅಂತಂದರೆ ಭಗವಂತ. ಸ್ವಹ ಅಂದರೆ ಸುಖಂ, ಸ್ವರವ್ಯಯಂ ಸ್ವರ್ಗನಾಕ. ಸ್ವಹ ಅಂದರೆ ಸುಖ. ಸ್ವಹ ಗಮಯತಿ, ಸುಖವನ್ನು ಹೊಂದಿಸುವವ ಸ್ವರ್ಗ. ಯಾರದು? ನಮ್ಮ ದೇವರು ಭಗವಂತ. ಸುಖವನ್ನು ಕೊಡಲಿಕ್ಕಿರುವ ಶಕ್ತಿ ದೇವರಿಗೆ ಮಾತ್ರ, ಇನ್ನು ಯಾರಿಗೂ ಇಲ್ಲ. ನೋಡಿ, ಒಂದು ದಿವಸ ಭಾರೀ ಖುಷಿಯಲ್ಲಿರ್ತೇವೆ, ಎರಡನೇ ದಿವಸ ಅಯ್ಯೋ ಬೆಳಗಿನಿಂದ ಅಳ್ಳಿಕ್ಕೆ ಪ್ರಾರಂಭ, ಪ್ರಾಬ್ಲಮ್, ಚಿಂತೆ, ಟೆನ್ಷನ್, ಆರಾಮನೇ ಇರುವುದಿಲ್ಲ ನಮಗೆ. ಅಯ್ಯೋ ನಿನ್ನೆ ಚೆನ್ನಾಗಿದ್ದೆ, ಇವತ್ತೇನಾಯಿತು, ಈ ವಾಸ್ತು ತಲೆಬಿಸಿಯಾಗಿ ಬಿಡ್ತದೆ. ಅದರಿಂದ ಸುಖ ಯಾರು ನಮ್ಮ ಕೈಯಲ್ಲಿಲ್ಲ. ನಿನ್ನದೇ ಮನೆ, ನಿನ್ನದ್ದೇ ವಸ್ತುಗಳು, ಏನಿದ್ರೂ ಕೂಡ ಒಂದು ದಿವಸ ದುಃಖ, ಒಂದು ಕಡೆ ಮಿಶ್ರ, ಒಂದು ಕಡೆ ಪ್ರಾಬ್ಲಮ್. ಇದು ಯಾಕೆ ಬಂತು ಅಂತಂದರೆ ಸುಖ ನಮ್ಮ ಕೈಯಲ್ಲಿಲ್ಲ. ಆ ಸುಖವನ್ನು ಕೊಡುವವ ಭಗವಂತ, ಶಾಶ್ವತವಾದ ಸುಖವನ್ನು ಕೊಡುವವ ಅದು ದೇವರು. ಸ್ವರ್ಗ, ಆ ಯಾಗ ಮಾಡುವಾಗ ಚೇಂಜ್ ಮಾಡಿಕೊಂಡ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ಮೊದಲನೇ ಅಧಿಕ ಮಾಸದಲ್ಲಿ ಸಂಕಲ್ಪ ಮಾಡಿದ್ದ ಜ್ಯೋತಿಷ್ಠೋಮ ಯಾಗ ಮಾಡುವಾಗ ಸ್ವರ್ಗ ಆಗಬೇಕು ಅಂತ ಅಧಿಕ ಮಾಸವನ್ನು ಮಾಡಿದ. ನೆಕ್ಸ್ಟ್ ಟೈಮ್ ಗೊತ್ತಾಯ್ತು ಸ್ವರ್ಗಕ್ಕೆ ಹೋಗಿ ಬಂದ. ಹೋಗಿ ಬಂದಾಗ ಅನುಭವಿಸಿದ ಜನ್ಮ ಜನ್ಮಕ್ಕೂ ಸ್ವರ್ಗ ಬೇಡ ಅಂತ ತೀರ್ಮಾನ ಮಾಡಿದ. ಈಗಿನ ಸಂಕಲ್ಪ ಬೇರೆಯೇ. ಏನು ಸಂಕಲ್ಪ ಅಂತಂದರೆ ಸ್ವರ್ಗ ಅಂದರೆ ನಮ್ಮ ದೇವರು. ನಾವು ಯಾಕೆ ಮಾಡಬೇಕು ಯಾಗ ಅಂತಂದರೆ ಮಧ್ವಪತಿ ಗೋಪಾಲಕೃಷ್ಣ ಪ್ರೇರಣೆಯ ಮಧ್ವಪತಿ ಗೋಪಾಲಕೃಷ್ಣ ಪ್ರೀತ್ಯರ್ಥಂತ ಈಗ ಸಂಕಲ್ಪ ಮಾಡ್ತಾನೆ ಹೊರತು ಇವಾಗ ಸ್ವರ್ಗ ಪ್ರಾಪ್ತ್ಯರ್ಥಂತ ಸಂಕಲ್ಪ ಮಾಡುವುದಿಲ್ಲ. ಈ ಸಂಕಲ್ಪವನ್ನು ಹೇಳಿಕೊಟ್ಟವರು ನಮ್ಮ ಗುರುಗಳು, ನಮ್ಮ ಭವ್ಯ ಗುರು ಪರಂಪರೆ. ಇದು ನಿಜವಾದ ಜಾಗಕ್ಕೆ ನಮ್ಮನ್ನು ಸೇಫ್, ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತದೆ. ಹಾಗಾಗಿ ಯಾಗವನ್ನು ಮಾಡುವಾಗ ಭಗವಂತ ಪ್ರೀತನಾಗಲಿ ಅಂತ ಮಾಡ್ತಾನೆ. ನೋಡಿ, ಇದು ವೈರಾಗ್ಯ ಅಂದರೆ ಇದು. ವೈರಾಗ್ಯ ಬರುವುದಿಲ್ಲ ನಮಗೆ. ಒಂದು ವಸ್ತುವನ್ನು ತಿನ್ನಬೇಡ ಅಂತ ಅಪ್ಪ ಹೇಳ್ತಾನೆ, ಮಗು ತಿಂತದೆ, ಅದಕ್ಕೆ ಹೊಟ್ಟೆ ಹಾಳಾಯಿತು. ಏ, ಅಪ್ಪ ಹೇಳಿದ್ದು ಕರೆಕ್ಟು, ನಾಳೆ ತಿನ್ನುವುದಿಲ್ಲ, ತೆಗೆದು ಬಿಸಾಡ್ತಾನೆ. ಅಂದರೆ ನಾವು ಅನುಭವಿಸಬೇಕು, ಆಮೇಲೆ ಅದನ್ನು ಬಿಟ್ಟುಬಿಡ್ತೇವೆ. ಶುಗರ್ ತಿನ್ನಬೇಡಿ, ಡಾಕ್ಟರ್ ಹೇಳಿರ್ತಾರೆ, ಶುಗರ್ ತಿಂದರೆ ಬೆರಳು ಕಟ್ ಮಾಡಬೇಕಾಗುತ್ತೆ ಅಂತ. ತಿಂತಲೇ ಇದ್ದ, ಬೆರಳು ಕಟ್ ಮಾಡಿದರು. ಆಮೇಲೆ ವೈರಾಗ್ಯ, ಆಮೇಲೆ ಏನು, ಸಿಹಿ ಹಾಕಿದರೆ ಗೋಪಾಲಕೃಷ್ಣ ಪ್ರಿಯತಮ್ ಅಂತ. ನೋಡಿ, ವೈರಾಗ್ಯದಲ್ಲಿ ಖುಷಿ ಇದೆ. ನಾವು ಅನುಭವಿಸಿದ ಮೇಲೆ ನಮಗೆ ವೈರಾಗ್ಯ ಬರುತ್ತದೆ, ಅನುಭವಿಸೋದಕ್ಕಿಂತ ಮುಂಚೆ ಬರುವುದಿಲ್ಲ. ಹಾಗಾಗಿ ಅನುಭವಿಸಿ ವೈರಾಗ್ಯವನ್ನು ಪಡೆಯುತ್ತಾನೆ. ಆ ವೈರಾಗ್ಯ ಅನ್ನೋದು ಅದು ಭಾಗ್ಯ. ನೋಡಿ, ಬೇಡ ಅನ್ನುವುದರಲ್ಲಿರುವಂತಹ ಆ ಖುಷಿ ಬೇಕು ಎಂಬುದರಲ್ಲಿ ಇರುವುದಿಲ್ಲ. ನೀವು ಬೇಡ ಅಂತ ಹೇಳಿ ತುಂಬ ಖುಷಿ, ಅದರಲ್ಲಿ ಅದನ್ನು ಎಂಜಾಯ್ ಮಾಡಲಿಕ್ಕಾಗುತ್ತೆ. ನಾವು ಬೇಕು ಅನ್ನೋದನ್ನು ಎಂಜಾಯ್ ಮಾಡಲಿಕ್ಕಾಗುವುದಿಲ್ಲ. ಪ್ರಹ್ಲಾದರಾಜರ ಹತ್ರ ನರಸಿಂಹದೇವರು ಕೇಳ್ತಾರೆ ಅಂತೆ, ಮಗು ನಿನಗೇನು ಬೇಕು ಹೇಳು, ಬೇಕಾದ ವರವನ್ನು ನಾನು ಕೊಡ್ತೇನೆ. ಎಂತಹ ದೇವರು ನೋಡಿ, ಎಲ್ಲ ಸರ್ವ ಸಮೃದ್ಧನಾದ ದೇವರು ನರಸಿಂಹದೇವರು. ನಮ್ಮ ಹಾಗೆಲ್ಲ ಏನು ಬೇಕು ಹೇಳು, ನೀವು ಕೇಳ್ಬೋದು, ಕೇಳಿದ್ರೆ ಕೊಡಲಿಕ್ಕೆ ತಾಕತ್ತು ಬೇಕಲ್ಲ. ನಾವು ಏನು ಕೊಡ್ಬೋದು, ಕಾವಿ ಶಾಟು ಕೊಡ್ಬೋದು ಅಷ್ಟೇ, ಹೆಚ್ಚೇನು ಕೊಡಲಿಕ್ಕೆ ಸಾಧ್ಯ? ನರಸಿಂಹದೇವರ ಹತ್ರ ಎಲ್ಲ ಸಮೃದ್ಧಿಗಳೂ ಇವೆ, ಅವರ ಹತ್ರ ಏನೂ ಕಡಿಮೆನೇ ಇಲ್ಲ. ಲಕ್ಷ್ಮೀದೇವಿಯನ್ನೇ ತೊಡೆಯಲ್ಲಿ ಕೂಡಿಸಿಕೊಂಡವರು, ಏನು ಕಡಿಮೆ ಇದೆ? ಪ್ರಹ್ಲಾದರಾಜರ ಹತ್ರ ಕೇಳಿದರು, ಅಪ್ಪ ಪ್ರಹ್ಲಾದ ನಿನಗೇನು ಬೇಕು ಹೇಳು, ಕೊಡ್ತೇನೆ ನಾನು. ಪ್ರಹ್ಲಾದರಾಜರು ಹೇಳ್ತಾರೆ, ನರಸಿಂಹದೇವರೇ ನೀವೇ ದಾರಿ ತಪ್ಪಿಸಿದರೆ ನಮಗಿನ್ನು ಯಾರಿದ್ದಾರೆ? ಯಾಕೆ ಅಂತಂದರೆ ನೀವೇ ಹೇಳ್ತೀರಿ ಆಸೆ ಪಡಬಾರದು ಅಂತ. ಈಗ ಏನು ಬೇಕು ಕೇಳು ಅಂದರೆ ನೀವೇ ಅದನ್ನು ಪ್ರಚೋದನೆ ಮಾಡ್ತಾ ಇದ್ದೀರಿ. ನೀವು ಹೀಗೆ ಪ್ರಚೋದನೆ ಮಾಡಬಹುದಾ? ನರಸಿಂಹದೇವರು ಒಮ್ಮೆ ಬೆಕ್ಕದ ಬೆರಗಾಗಿ ಬಿಟ್ರಂತೆ. ಹೌದಲ್ಲ, ಏನು ಹೇಳಿಬಿಟ್ಟೆ ನಾನು, ಅಯ್ಯೋ ಈ ಹುಡುಗ ಎಷ್ಟು ಜಾಣೆ ಇದ್ದಾನೆ ಅವನ ಮುಂದೆ. ನೋಡಿ, ಚಿಕ್ಕ ಮಕ್ಕಳ ಹತ್ರ ಮಾತಾಡುವಾಗ ತುಂಬ ಜಾಗರೂಕರಾಗಿರಬೇಕು. ದೊಡ್ಡವರು ನಾವು ನಿನ್ನೆ ಹೇಳಿದ್ದು ಇವತ್ತು ಮರೆತು ಬಿಟ್ಟಿರ್ತೇವೆ, ಆದರೆ ಮಕ್ಕಳು ಒಂದು ಸಲ ಹೇಳಿದರೆ ಮರೆಯುವುದಿಲ್ಲ. ಪ್ರಹ್ಲಾದ ಪುಟಾಣಿ ತಲೆಯಲ್ಲಿ ಇತ್ತು, ಚೆನ್ನಾಗಿ ನಾರದರು ಹೇಳಿಕೊಟ್ಟ ಪಾಠ ಚೆನ್ನಾಗಿತ್ತು. ಹಾಗಾಗಿ ಅವನು ಹೇಳ್ದ, ನರಸಿಂಹದೇವರ ಹತ್ರ ಹೇಳ್ದ, ನರಸಿಂಹದೇವರೇ ನಿಮಗೆ ಕೊಡಲೇಬೇಕು ಅಂತಿದ್ದರೆ ವರ, ಒಂದು ವರ ಕೇಳ್ತೇನೆ ಕೊಡಿ. ನರಸಿಂಹದೇವರು ಖುಷಿಯಾಯಿತು, ಅಬ್ಬಾಪ್ಪ ಕೊನೆಗಾದರೂ ಒಂದು ಕೇಳ್ದಲ್ವ ಪ್ರಹ್ಲಾದ ಅಂತ, ಕೊಟ್ಟುಬಿಡೋಣ ಅಂತ
ಖಾಲಿ ಪೇಪರಲ್ಲಿ ಸಿಗ್ನೇಚರ್ ಹಾಕಲಿಕ್ಕೆ ಪೆನ್ ಹಿಡ್ಕೊಂಡು ನರಸಿಂಹದೇವರು ಕೂತಿದ್ರು. ಪ್ರಹ್ಲಾದ ಕೇಳ್ದ, ನರಸಿಂಹದೇವರೇ ಒಂದು ವರ ಕೊಡಬೇಕು. ಏನು ವರ ಕೊಡಬೇಕು ಅಂತಂದರೆ, ನನ್ನ ಮನಸ್ಸಿನಲ್ಲಿ ಎಂದೆಂದೂ ಕೂಡ ನಿನ್ನಂತಹ ಕಾಮಧೇನು ಕಲ್ಪವೃಕ್ಷ ಇದ್ದಾಗಲೂ ಬೇಕು ಅನ್ನುವ ಕಾಮದ ಅಂಕುರ ಮೊಳಕೆ ಒಡೆಯದಿದ್ದ ವರವನ್ನು ನಾನು ಕೊಡು ಅಂತ ಕೇಳ್ತಾನೆ. ಕಾಮಾನಾಂ ಹೃದಿ ಅಸಂರೋಹಂ, ಆ ಕಾಮನೇ ನನ್ನ ಮನಸ್ಸಲ್ಲಿ ಹುಟ್ಟಬಾರದು. ನಮಗೆ ಆ ವಸ್ತುಗಳನ್ನು ನೋಡಿದಾಗ ಅದು ಬೇಕು ಇದು ಬೇಕು ಎಲ್ಲ ಬೇಕು ಅಂತ ಅನ್ನಿಸ್ತದೆ. ಆದರೆ ನನಗೆ ಅಂತಹ ವಸ್ತುಗಳು ಸಿಕ್ಕಿದಾಗಲೂ ಇರುವವನು ಎದುರು ಕಣ್ಣಿಗೆ ಇದ್ದರೂ ಬೇಡ 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 ಅಂತ ಅನ್ನಬೇಕು. ನಮ್ಮ ಮುರಳಿಯವರು ತುಂಬ ಐಟಮ್ ಮಾಡಿಸಿ ಮಾಡಿಸ್ತಾರೆ, ಬೃಹತಿ ಅಧಿಕ ಮಾಸ ಮಾಡ್ತಾರೆ. ಅವರು ಅಷ್ಟು ಬಿಡಿಸಿಟ್ಟರೂ ಕೂಡ ನಮಗೆ ಒಂದು ಮುಟ್ಟಬೇಡ ಅಂತ ಆಸೆ ಬಂತು ಅಂತಂದರೆ ಆವಾಗ ನಮ್ಮ ವೈರಾಗ್ಯ, ಇದು ನಮ್ಮ ಸಾಧನೆ, ಇದು ಸಾಧ್ಯ ಆಗಲಿಕ್ಕೆ ಸಾಧ್ಯ. ಇದು ವೈರಾಗ್ಯ ನೋಡಿ, ವೈರಾಗ್ಯ ಅಂದು ಭಾಗ್ಯ ನೋಡಿ. ಪ್ರಹ್ಲಾದರಾಜರನ್ನು ನಾವು ಯಾಕೆ ಹೇಳ್ತೇವೆ ಅಂತಂದರೆ ಹಿರಣ್ಯಕಶಿಪುವನ್ನು ಹೊಗಳುವುದಿಲ್ಲ, ಪ್ರಹ್ಲಾದರಾಜರನ್ನು ಹೊಗಳ್ತೇವೆ ನಾವು. ಹಿರಣ್ಯಕಶಿಪುವನ್ನು ಯಾಕೆ ಹೊಗಳುವುದಿಲ್ಲ? ಮೇಲೆ ಸಾಯಬಾರದು, ಕೆಳಗೆ ಸಾಯಬಾರದು, ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು, ಸತ್ಯವದ. ಯಾಕೆಂದರೆ ಬೇಕು 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 ಅಂತ ಕೇಳಿದವನು. ನಾನೇ ಬದುಕಬೇಕು, ಇನ್ಯಾರೂ ಬದುಕಬಾರದು ಅಲ್ವಾ? ಅವನಿಗೆ ಪ್ರಪಂಚದಲ್ಲಿ ಸ್ಥಾನಮಾನ ಇಲ್ಲ. ಪ್ರಹ್ಲಾದ ಹೇಳಿದ, ನನಗೇನೂ ಬೇಡ ಅಂತ. ಹಾಗಿದ್ರೆ ಬೇಡ ಅನ್ನೋದು ಸಂಪತ್ತ, ಬೇಕು ಅನ್ನೋದು ಸಂಪತ್ತ? ಬೇಕು ಅನ್ನೋದು ಸಂಪತ್ತಾಗಿದ್ದರೆ ಹಿರಣ್ಯಕಶಿಪು ಸಂಪನ್ನ ಆಗಬೇಕಿತ್ತು, ಸತ್ವದ ಸಂಪತ್ತಲ್ಲ. ಪ್ರಹ್ಲಾದರಾಜರು ಇವತ್ತೂ ಕೂಡ ಅಜರಾಮರರಾಗಿ ಊರು ಊರು ಬೀದಿ ಬೀದಿಗಳಲ್ಲಿ ರಾಯರಾಗಿ ಮೆರೀತಾರೆ ಅಂತಂದರೆ ಇದು ವೈರಾಗ್ಯದ ಇದು ಸಂಪತ್ತು. ಇದು ವೈರಾಗ್ಯ ಅನ್ನೋದು ಸಂಪತ್ತು ಹೊರತು ಬೇಕು ಅನ್ನೋದು ಸಂಪತ್ತಲ್ಲ. ಟೀಕಾಕೃತ್ಪಾದರು ಅವತ್ತೇ ಹೇಳಿದ್ದಾರೆ, ವೈರಾಗ್ಯ ಭಾಗ್ಯ ಮಮ ಪದ್ಮನಾಭ ತೀರ್ಥ ಅಮೃತಾಬ್ಧಿಹಿ, ವೈರಾಗ್ಯ ಅನ್ನೋದು ಭಾಗ್ಯ. ನೋಡಿ ರಾಮಾಯಣ, ಈ ರಾಮಾಯಣದಲ್ಲಿ ದೊಡ್ಡ ಎಂತೆಂಥ ಪಾತ್ರಗಳಿರ್ತವೆ ಅಂತ. ರಾಮಾಯಣದಲ್ಲಿ ಭರತ ಅಂತ, ಲಕ್ಷ್ಮಣ ಭರತ ಎಂತೆಂಥ ಉದಾತ್ತವಾದಂತಹ ಚಿತ್ರಣವನ್ನು ನೀಡಿದ್ದಾರೆ. ಲಕ್ಷ್ಮಣನ ವೈರಾಗ್ಯ ನಮಗೆ ಗೊತ್ತು, ಭರತನ ವೈರಾಗ್ಯ ನಾವು ನೋಡಿದರೆ, ತಕ್ಕಡಿಯಲ್ಲಿಟ್ಟು ತೂಗಿದರೆ ಭರತನ ವೈರಾಗ್ಯ ಅದ್ಭುತವಾದ್ದು. ಭರತ ಕಾಮನೇ ಭರತನಾಗಿ ಬಂದದ್ದು. ಕಾಮ ಅಂದರೆ ಬೇಕು 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 ಅಂತ ಹೇಳುವಂಥದ್ದು. ಭರತನಾಗಿ ಬಂದ, ಆದರೆ ಭರತನಾಗಿ ಬಂದರೆ ಅದು ಸಾಮಾನ್ಯ ಕಾಮ ಅಲ್ಲ. ಕಾಮಕ್ಕೆ ಕಾಮನ್ ಸೆನ್ಸ್ ಅಂತ ಇರುವುದಿಲ್ಲ. ಅದು ಬೇಕು ಅಂತ ಆಸೆ ಆದರೆ ಇದು ಬೇಕು ಅಂತ ಹೇಳಬೇಕು ಇರುವುದಿಲ್ಲ. ಊಟ ಮಾಡ್ತಾ ಇರ್ತೇವೆ ನಾವು, ಏನೋ ಒಂದು ಹೋಳಿಗೆ ಮಾಡಿಸಿ ಹಾಕಿದ್ರು, ನನಗೆ ತಿನ್ನಬೇಕು ಅಂತ ಆಸೆ ಆಯಿತು, ಆ ಬಡಿಸಿಕೊಂಡು ಹೋಗುವ ಅಲ್ಲಿ ಹೋಗಿದ್ದಾನೆ, ಅವನು ಕೈಯಿಂದ ಬಡಿದು ಇಲ್ಲಿ ಬಾ ಅಂತ ಕರೆದು ಹಾಕ್ಕೊಳ್ತೇವೆ. ಎಲ್ಲ ನಿಮ್ಮನ್ನೇ ನೋಡಿದೆ ಎಲೆಯಲ್ಲಿ, ಅಯ್ಯೋ ನನ್ನ ಎಲೆಯೇ ನೋಡ್ತಾರೆ, ಏನಪ್ಪ ಹೊಟ್ಟೆ ಬಾಕ ಅಂತ ಹೇಳ್ತಾರೆ. ನೋಡಿ, ಆ ಕಾಮಕ್ಕೆ ಒಂದು ಕಾಮನ್ ಸೆನ್ಸ್ ಬೇಕಾ ಬೇಡ? ಎಲೆಯಲ್ಲಿ ಬಡಿಸಿಕೊಂಡು ಬರುವಾಗ ಬೇಕು ಅಂತ ಹೇಳಬೇಕು ಅಷ್ಟೇ ಹೊರತು, ಎಲ್ಲ ಬಡಿಸಿ ಹೋದ ಮೇಲೆ ಅಲ್ಲಿ ಹೋದ ಮೇಲೆ ಇಲ್ಲಿ ಬಾ ಅಂತ ಹೇಳಿ ಹಾಕ್ಕೊಳ್ಬಾರ್ದು. ಅದಕ್ಕೆ ಇಲ್ಲ ಕಾಮನ್ ಸೆನ್ಸ್ ಇಲ್ಲ, ಅದಕ್ಕೆ ಎಲ್ಲಿ ಹೇಗೆ ವ್ಯವಹಾರ ಮಾಡಬೇಕು ಅಂತ ಗೊತ್ತಿರುವುದಿಲ್ಲ. ಕಾಮ ಸಾಮಾನ್ಯವಾಗಿ ಅದು ದೋಷ, ಅದನ್ನು ನಾವು ಷಡ್ ರಿಪುವಿನಲ್ಲಿ ಕಾಮವನ್ನು ಮೊದಲು ಕಾಮ ಕ್ರೋಧ ಅಂತ ಮೊದಲು ಲೆಕ್ಕ ಮಾಡ್ತೇವೆ. ಕಾಮ ಅಂದರೆ ಆಸೆ, ಇದು ದೊಡ್ಡ ದೋಷ, ವೈರಾಗ್ಯಕ್ಕೆ ಅತ್ಯಂತ ವಿರೋಧಿಯಾದ್ದು. ಆ ಕಾಮದ ದೇವರು ಭರತ. ಆದರೆ ನೀವು ನೋಡಿ, ಕಾಮ ಏನು ಹೇಳಬೇಕು? ಬೇಕು 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 ಅಂತ ಹೇಳಬೇಕು. ಆದರೆ ರಾಮಾಯಣದ ಕಾಮ ಬೇಕು 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 ಅಂತ ಹೇಳುವವ ಅಲ್ಲ. ರಾಮಾಯಣದ ಕಾಮ ಭರತ ಬೇಡ 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 ಅಂತ ಹೇಳುವವ ಆಗಿದ್ದಾನೆ ಅಂತಂದರೆ, ಆ ರಾಮದೇವರ ವೈಭವ ಅದು ಎಷ್ಟಿದೆ ಅಂತಂದರೆ, ರಾಮನ ಕಾಲು ಹಿಡಿದದ್ದಕ್ಕೆ ಆ ಕಾಮ ಅದು ರಾಮಕಾಮ ಆಯಿತೇ ಹೊರತು ಭೋಗಕಾಮ ಆಗಲಿಲ್ಲ, ಲೋಕಕಾಮ ಆಗಲಿಲ್ಲ, ಅದು ವಿರಕ್ತನಾಯಿತು. ಅಮ್ಮ ಕೈಕೇಯಿ ಹೇಳಿದ್ಲು ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ. ಆದರೆ ಅದೇ ಭರತ ಮರು ದಿವಸ ಬಂದ, ಕೇಕೆಯ ದೇಶದಿಂದ ಬಂದ, ಮಾವನ ಮನೆಯಿಂದ ಬಂದ. ಅಮ್ಮ ಭಾಳ ಖುಷಿಯಲ್ಲಿದ್ಲು, ಭರತನಿಗೆ ಹೇಳಿದ್ಲು ಭರತ ನಿನಗೆ ಪಟ್ಟಾಭಿಷೇಕ ಅಂತ. ಅವನು ಕೋಪದಿಂದ ಗಡಗಡ ನಡುಕ್ತಿದ್ದಂತೆ. ಅವನು ಅಪ್ಪನ ಅಂತ್ಯೇಷ್ಟಿಗಳನ್ನೆಲ್ಲ ಮಾಡಿದ, ಇಡೀ ಅಯೋಧ್ಯೆಯನ್ನು ಕರ್ಕೊಂಡು ರಾಮದೇವರ ಬೆನ್ನ ಹಿಂದೆ ಹೊರಟ.
ಎಂತಹ ಕಾಮ ನೀವು ನೋಡಿ. ನಿಜವಾಗಿ ಅವನಿಗೆ ಅಯೋಧ್ಯೆಯ ಸಿಂಹಾಸನ ಅವನಿಗೆ ತಯಾರಾಗಿ ಕೈಯಲ್ಲಿ ಸುವರ್ಣ ಪಾತ್ರ ಹಿಡ್ಕೊಂಡು ಬಂದು ಕಾಯ್ತಿತ್ತು, ಬಾ ನೀನು ಕೂಡು ಅಂತ. ಭರತ ಅವನು ಕಣ್ಣೆತ್ತಿಯೂ ನೋಡಲಿಲ್ಲಂತೆ, ಅಯೋಧ್ಯೆಯ ಸಿಂಹಾಸನ ಅಧಿಕಾರ ಆ ಪೋಸ್ಟು ಯಾವುದನ್ನೂ ಕಣ್ಣೆತ್ತಿ ನೋಡಲಿಲ್ಲಂತೆ. ಭರತ ಹೊರಟ ಅಂತ. ಭರತ ಹೊರಟ್ರೆ ಏನು ವೈಭವ, ಇಡೀ ಅಯೋಧ್ಯೆಯ ಜನ ಭರತನ ಬೆನ್ನ ಹಿಂದೆ ಕಾಲು ಹಾಕ್ಕೊಂಡು ಹೊರಟ್ರಂತೆ. ಇಡೀ ಅಯೋಧ್ಯೆನೇ ಹೊರಟು ಹೋಯಿತು. ರಾಮದೇವರು ಕಾಡಿಗೆ ಹೋದರು, ಅಯೋಧ್ಯೆಯ ಜನ ಇಡೀ ಹೋಗಲಿಕ್ಕಾಗಲಿಲ್ಲ. ಭರತ ಹೊರಟ, ಇಡೀ ಅಯೋಧ್ಯೆಯ ಜನ, ಅಮ್ಮಂದಿರು, ಕೌಸಲ್ಯ, ಕೈಕೇಯಿ, ಎಲ್ಲ ಇಡೀ ವಸಿಷ್ಠಾದಿಗಳು ಎಲ್ಲ ಸೇರಿ ರಾಮನ ಬೆನ್ನ ಹಿಂದೆ ಹೊರಟರು, ಕಾಡಿಗೆ ಹೊರಟರು. ನೋಡಿ, ಒಂದು ಕಾಮ ಹೇಗಿರಬೇಕು, ಭರತ ಅನ್ನುವ ಕಾಮ ಇರಬೇಕು. ನಾವು ಏನು ದೇವರಲ್ಲಿ ಕೇಳಬೇಕು ಅಂತಂದರೆ, ರಾಮದೇವರ ಹತ್ರ ನಾವು ಕೇಳೋದು ಇದನ್ನು ಕೇಳಬೇಕು. ಏನು ಕೇಳಬೇಕು ಅಂದರೆ, ಭರತನೆಂಬ ಕಾಮ ನಮ್ಗೆ ಕೊಡಿ. ಯಾಕೆಂದರೆ ಭರತನೆಂಬ ಕಾಮ ಕಾಮ ಬೇಕು ನಮಗೆ. ಯಾವ ಕಾಮ, ಭರತ ಅನ್ನುವ ಒಂದು ಕಾಮ ಅದು ನಮಗೆ ಸಿಕ್ಕಿದರೆ, ಆ ಭರತ ಎಲ್ಲಿ ಹೋಗ್ತಾನೆ, ರಾಮದೇವರ ಬೆನ್ನ ಹಿಂದೆ ಹೋಗ್ತಾನೆ. ಆ ಕಾಮ ರಾಮದೇವರ ಬೆನ್ನ ಹಿಂದೆ ಹೋದರೆ ನಾವು ಕೂಡ ರಾಮದೇವರ ಬೆನ್ನ ಹಿಂದೆ ಹೋಗಲಿಕ್ಕೆ ಸಾಧ್ಯ. ಹಾಗಾಗಿ ರಾಮಾಯಣದ ಭರತ ಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದರೆ, ಕಾಮ ಬೇಕು ಅಂತ ಪ್ರಾರ್ಥನೆ ಮಾಡಿದರೆ ರಾಮದೇವರು ನಮಗೆ ಸಿಗ್ತಾರೆ. ಹೊರಟ, ದೊಡ್ಡ ಕಥೆ ಇದೆ, ಅದು ಮುಂದೆ ಹೋಗೋಣ. ಚಿತ್ರಕೂಟಕ್ಕೆ ಬರ್ತಾನೆ ಭರತ. ಚಿತ್ರಕೂಟಕ್ಕೆ ಬಂದರೆ ರಾಮದೇವರನ್ನು ನೋಡ್ತಾನೆ, ಭರತನ ಹೊಟ್ಟೆ ಉರಿತದೆ ಅಂತೆ. ನಮ್ಮ ದೇವರು ಅಯೋಧ್ಯೆಯ ಸಿಂಹಾಸನದಲ್ಲಿ ಮೆರೆಯಬೇಕಾದ ದೇವರು ಎಂತಹ ಕಾಡಿನಲ್ಲಿದ್ದಾನೆ ಅಂತ ಕಣ್ಣೀರು ಹಾಕಿದಂತೆ, ಬಾಷ್ಪ ಸುರಿಸಿದಂತೆ. ರಾಮದೇವರನ್ನು ನೋಡಿ ದೂರದಿಂದ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದಂತೆ. ಎಂತಹ ಭಕ್ತಿ ನೋಡಿ. ರಾಮನ ಅಂತಂದರೆ ಅವನು ನಮಸ್ಕಾರ ಮಾಡಿದ್ದಲ್ಲ, ತನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ದು. ನಮಸ್ಕಾರ ಅನ್ನೋದು ಅದು ಸರ್ವ ಸಮರ್ಪಣೆಯ ಇನ್ನೊಂದು ಮುಖ. ಅದು ನಮ ಅಂತ ನಾವು ಹೇಳ್ತೇವಲ್ಲ, ಅದು ಏನನ್ನು ಹೇಳ್ತದೆ ಅಂತಂದರೆ, ನಮಮ ನಂದಲ್ಲ, ಅದೇ ನಮಃ ಅಂತಂದರೆ. ನಾವು ದೇವರಿಗೆ ನಮ್ಮ 33 ನಮಸ್ಕಾರ ಮಾಡ್ತೇವೆ. ಅದರ ಅರ್ಥ ಏನು ಅಂದರೆ, 33 ಸಲ ನಮ್ಮದು ಏನು ಇದೆ, ಇದು ನಂದಲ್ಲ 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 ನಮಸ್ಕಾರ ಮಾಡಿ ಮನೆಗೆ ಹೋಗುವ. ನಂದು ಮನೆ, ನಂದು ಮನೆ, ಮತ್ತೆ ಅದೇ ದೇವರ ಹತ್ರ ಸುಳ್ಳು ಹೇಳಿ 33 ನಮಸ್ಕಾರ ಮಾಡಿದಾಗ ಆ ಅಷ್ಟು ವಸ್ತುಗಳು ದೇವರಿಗೆ ಹೋಗಿ ಸೇರಿರ್ತದೆ. ಭರತ ನಮಸ್ಕಾರ ಮಾಡಿದ ಅಂತೆ. ಇದು ಭರತ ನಮಸ್ಕಾರ ಮಾಡಿದ್ದಲ್ಲ, ಅಯೋಧ್ಯೆಯ ರಾಜನಾಗಿ ಇವತ್ತು ಬಂದಿದ್ದಾನೆ. ರಾಮದೇವರ ಆಜ್ಞೆಯ ಪ್ರಕಾರ ಇವತ್ತು ದಶರಥ ಇಲ್ಲದಿದ್ದ ಕಾಲದಲ್ಲಿ ಅಯೋಧ್ಯೆಯ ರಾಜ ಭರತ. ಹಾಗಾಗಿ ಭರತ ನಮಸ್ಕಾರ ಮಾಡಿದ್ದಲ್ಲ, ಇಡೀ ಅಯೋಧ್ಯೆಯೇ ನಮಸ್ಕಾರ ಮಾಡಿದೆ. ಇಡೀ ಅಯೋಧ್ಯೆಯ ಸಂಪತ್ತೇ ರಾಮನಿಗೆ ಪ್ರಣಾಮವನ್ನು ಸಲ್ಲಿಸಿದೆ, ನಮಸ್ಕಾರ ಮಾಡಿದ ಅಂತೆ. ರಾಮದೇವರು ಕರೆದರಂತೆ, ಪ್ರೀತಿಯಿಂದ ಕರೆದರಂತೆ. ಒಂದು ವೇಳೆ ನಾವು ಆಗಿದ್ದರೆ, ಭರತ ಇಲ್ಲಿ ಬಂದಿದ್ದೀಯಾ, ಹೊಡಿತೇನೆ ಬಡಿತೇನೆ, ಓಡಿಸಿಬಿಡಿ ಅಂತ ಹೇಳಬೇಕಿತ್ತು. ಯಾಕೆಂದರೆ ಕೈಕೇಯಿ ಮಾಡಿದ ಅಪರಾಧ ಅವರ ಮಕ್ಕಳಲ್ಲಿ ನಾವು ಅದನ್ನು ಕಾಣ್ತೇವೆ ನಾವು. ಹಾಗಾಗಿ ಆ ಕೈಕೇಯಿಯ ಮೇಲಿನ ದ್ವೇಷ ಭರತನಲ್ಲಿ ಕಾಣಬೇಕಿತ್ತು. ಆದರೆ ರಾಮದೇವರಿಗೆ ಕೈಕೇಯಿ ಕೆಟ್ಟವಳಾಗಿ ಕಾಣಲಿಲ್ಲ, ಕೈಕೇಯಿಯ ಮಗ ಭರತ ಕೆಟ್ಟವನಾಗಿ ಕಾಣಿಸಲಿಲ್ಲ, ಭರತ ಒಳ್ಳೆಯವನಾಗಿಯೇ ಕಾಣಿಸಿದ. ರಾಮದೇವರು ಕೈ ಹಿಡಿದು ಆಲಿಂಗನ ಮಾಡಿ ಭರತನನ್ನು ಕರ್ಕೊಂಡು ಬಂದರಂತೆ. ಬಂದು ತನ್ನ ತೊಡೆಯಲ್ಲಿ ಕೂಡಿಸಿದರಂತೆ. ಲಕ್ಷ್ಮಣನಿಗೆ ಹೊಟ್ಟೆ ಉರಿತಿತ್ತಂತೆ, ಅಣ್ಣನ ಬೆನ್ನ ಹಿಂದೆ ಬಂದಿದ್ದೆ, ಒಂದು ದಿನ ತೊಡೆಯಲ್ಲಿ ಕೂಡಿಸಲಿಲ್ಲ, ಇವತ್ತು ಕಾಡಿಗೆ ಓಡಿಸಿದ್ದಕ್ಕೆ ತೊಡೆಯಲ್ಲಿ ಕೂಡಿಸಿದ, ನಾನು ಹಾಗೆ ಹೇಳಬೇಕಿತ್ತ ಅಂತ ಎಣಿಸ್ನೋ ಅಂತ ನಮಗೆ ಭ್ರಮೆ. ಅಂದರೆ ಹಾಗೆ ರಾಮ ಭರತನಿಗೆ ಅವಕಾಶವನ್ನು ಕೊಟ್ಟಂತೆ. ನೋಡಿ, ದೇವರಿಗೋಸ್ಕರ ತ್ಯಾಗ ಮಾಡಿದರೆ ದೇವರು ತನ್ನ ಮಡದಿಗೆ ಕೊಡಬೇಕಾದ ಆ ಜಾಗವನ್ನು ತನ್ನ ತಮ್ಮನಿಗೆ ಕೊಟ್ಟ ಅಂತಂದರೆ ಸರ್ವ ತ್ಯಾಗದ ವೈರಾಗ್ಯದ ಭಾಗ್ಯ, ಅದಕ್ಕೆ ಎಣೆ ಇಲ್ಲ ಅನ್ನೋದನ್ನು ರಾಮಾಯಣ ನಮಗೆ ತೋರಿಸಿಕೊಟ್ಟಿದೆ. ಇವತ್ತು ನೀವು ಚಿತ್ರಕೂಟಕ್ಕೆ ಹೋದರೆ ಅಲ್ಲಿ ಆ ಕಾಮದನಾಥ್ ಪರ್ವತದಲ್ಲಿ, ಚಿತ್ರಕೂಟ ಪರ್ವತದಲ್ಲಿ ಇವತ್ತು ಒಂದು ಜಾಗವನ್ನು ಗುರುತಿಸ್ತಾರೆ, ಭರತ್ ಮಿಲಾಪ್ ಅಂತ ಕರೀತಾರೆ. ಭರತ ಮತ್ತು ರಾಮದೇವರು ಒಟ್ಟು ಸೇರಿದ ಜಾಗ, ಅಂದರೆ ಕಾಮ ಮತ್ತು ದೇವರು ಒಟ್ಟು ಸೇರಿದ ಜಾಗ. ಆ ಜಾಗದಲ್ಲಿ ಹೋಗಿ ನಾವು ಕೂತು ರಾಮದೇವರನ್ನು ಭರತನನ್ನು ಸ್ಮರಣೆ ಮಾಡಿದರೆ
ನಮ್ಮ ಕಾಮ ಅದು ಈಡೇರ್ತದೆ. ಇವತ್ತೂ ಆ ಮಾತನ್ನು ಅಲ್ಲಿಯ ಜನ ಶ್ರದ್ಧೆಯಿಂದ ನಂಬಿದ್ದಾರೆ. ಅವರ ಮಾತು ಅದು ಇವತ್ತೂ ನಡೆಯುತ್ತದೆ. ಅಂದರೆ ರಾಮದೇವರ ಸನ್ನಿಧಾನ ಇರುವ ಜಾಗ ಅದು. ಭರತ ಅಂದರೆ ಕಾಮ ಭರತನ ಜೊತೆಗೆ ಒಟ್ಟು ಸೇರಿದಂತಹ ಆ ಜಾಗ ಅದು ಭರತಮಿಲಾಪ ಅಂತ ಆ ಜಾಗವನ್ನು ಗುರುತಿಸಿದ್ದಾರೆ. ಅದನ್ನು ಅಂದರೆ ಭರತ ರಾಮದೇವರ ಹತ್ರ ಬಂದ ಭರತನ ರಾಮದೇವರ ತೊಡೆಯಲ್ಲಿ ಕೂಡುವ ಯೋಗ. ನಾವು ದೇವರಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿದರೆ ದೇವರು ಬೇರೆ ಜಾಗದಲ್ಲಿ ನಮ್ಮನ್ನು ಕೂಡಿಸುವುದಿಲ್ಲ, ತನ್ನ ತೊಡೆಯಲ್ಲಿ ಕೂಡಿಸ್ತಾನೆ ಅಂತೆ. ಲಕ್ಷ್ಮೀದೇವಿಯನ್ನು ತೊಡೆಯಲ್ಲಿ ಕೂಡಿಸಿದ್ದಾನೆ ಅಂತೆ. ಯಾಕೆ ಕೂಡಿಸಿದ್ದಾನೆ ಅಂತಂದರೆ ತ್ಯಾಗಮೂರ್ತಿಯ ಆದ್ದರಿಂದ ತೊಡೆಯಲ್ಲಿ ಕೂಡಿಸಿದ್ದಾನೆ ಅಂತೆ. ಇನ್ನೊಂದು ತೊಡೆಯಲ್ಲಿ ಸಾಂಖ್ಯೆ ಸಮಾಸೀನಂ ತೊಡೆಯಲ್ಲಿ ಕೂತಿರತಕ್ಕಂಥದ್ದು ವಾಯುದೇವರಂತೆ. ಯಾಕೆಂತಂದರೆ ವೈರಾಗ್ಯದ ಮೂರ್ತಿಗಳವರು. ವೈರಾಗ್ಯ ಎಲ್ಲಿರ್ತದೆ, ಆ ವೈರಾಗ್ಯಕ್ಕೆ ಜಾಗ ಎಲ್ಲಿ ಅಂತಂದರೆ ಅದು ನಮ್ಮ ದೇವರ ತೊಡೆಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಏಕಾದಶಿ ಉಪವಾಸ ಮಾಡಿದರೆ, ಒಂದು ಏಕಾದಶಿ ಅನ್ನತ್ಯಾಗ ನಾವು ಮಾಡಿದರೆ ಭಗವಂತ ತನ್ನ ತೊಡೆಯಲ್ಲಿ ಕೂಡಿಸ್ತಾನೆ ಅನ್ನೋದನ್ನು ರಾಮಾಯಣ ನಮಗೆ ಹೇಳುತ್ತೆ. ಎಷ್ಟೆಷ್ಟು ತ್ಯಾಗ ನಾವು ಮಾಡ್ತೇವೆ ಅಷ್ಟಷ್ಟು ದಿನ ನಮ್ಮ ದೇವರ ಪಕ್ಕದಲ್ಲಿ ಕೂಡುವ ಸೌಭಾಗ್ಯ ನಮಗೆ ದೇವರು ಕೊಡ್ತಾನೆ ಅಂತ. ಭರತ ಎಲ್ಲ ಮತ್ತು ಆ ದಶರಥನ ಬಗ್ಗೆ ಪಿಂಡ ಪ್ರದಾನ ಅದೆಲ್ಲ ಭಾಳ ರೋಚಕವಾದ ಪ್ರಸಂಗಗಳಿವೆ. ನಮಗೆ ಬೇಕಾದ ವಿಷಯ ಇಷ್ಟು. ಭರತ ರಾಮನಿಗೆ ರಾಮದೇವರಿಗೆ ನಮಸ್ಕಾರ ಮಾಡಿ ಅವನು ಭಿನ್ನಹ ಮಾಡ್ತಾನೆ. ಭರತ ಅವನು ಹೇಳ್ತಾನೆ, ಅಣ್ಣ ಅಯೋಧ್ಯೆಗೆ ಬರಬೇಕು, ನಿಂದೇ ಸಿಂಹಾಸನ, ನೀನು ಬಂದು ಆ ಸಿಂಹಾಸನವನ್ನು ಏರಬೇಕು, ಸಿಂಹಾಸನ ಶೂನ್ಯವಾಗಿದೆ ಅದನ್ನು ಅಲಂಕಾರಗೊಳಿಸಬೇಕು, ನೀನು ಬರಬೇಕು ಅಂತ ಎಲ್ಲ ಅಯೋಧ್ಯೆಯ ಪ್ರಜೆಗಳ ಪ್ರತಿನಿಧಿಯಾಗಿ ಇವತ್ತು ನಾನು ನಮಸ್ಕಾರ ಮಾಡಿ ಹೇಳ್ತಾ ಇದ್ದೇನೆ, ಅಣ್ಣ ನೀನು ಬರಬೇಕು ಅಂತ. ಒಂದು ವೇಳೆ ನನಗೆ ಹೇಳಿದರೆ ತಕ್ಷಣ ಚಿತ್ರಕೂಟದಿಂದ ಹೊರಟು ವಿಮಾನದಲ್ಲಿ ಹೊರಟು ಅಯೋಧ್ಯೆಯಲ್ಲಿ ಇರ್ತಿದ್ದೆ. ಯಾರೇ ಇರಲಿ ಮೊದಲು ಹೇಳಿ, ಬೇಡ ನನಗೇನು ಬೇಡ, ನೀನು ಒತ್ತಾಯ ಮಾಡಿದ್ದಕ್ಕೆ ನಾನು ಬರ್ತೇನೆ ಅಂತ ಅಂದು ಸುಮ್ಮನೆ ಮಾತು ಹೇಳಿ ನಾವು ಹೋಗಿ ಕೂಡ್ತೇವೆ. ರಾಮದೇವರು ಹೇಳಿದರು, ಭರತನ ಬೆನ್ನು ತಟ್ಟಿ, ಭರತ ನಾನು ಸಂಕಲ್ಪ ಮಾಡಿ ಬಂದವ, ನಾನು 14 ವರ್ಷ ವನವಾಸದಲ್ಲಿ ಇರಬೇಕಾದವ, ಹಾಗಾಗಿ ನನಗೆ ಈಗ ನನಗೆ ಬರಲಿಕ್ಕಾಗುವುದಿಲ್ಲ, ಈಗ ನೀನೇ ಹೋಗಿ 14 ವರ್ಷದ ನನ್ನ ವನವಾಸದ ಏನು ಮಹಾಸಂಕಲ್ಪ ಇದೆ ಅದನ್ನು ಮುಗಿಸಿಕೊಂಡು ನಾನು ಬರ್ತೇನೆ, ಅಪ್ಪ ನ ಮಾತನ್ನು ಈಡೇರಿಸಬೇಕು ನಾನು ಮಾಡಿ, ನಿನ್ನ ಅಮ್ಮನ ಮಾತನ್ನು ನಾನು ನೆರವೇರಿಸಬೇಕು, 14 ವರ್ಷದ ಗ್ಯಾಪ್ ನಾನು ಕೊಡು, ನೀನು ಅಷ್ಟರವರೆಗೆ ನೀನು ಅದನ್ನು ಆಳು, ನೀನು ಹೋಗು ಅಂತ ಹೇಳಿದೆ. ನಾವಾದರೆ ಹೌದಲ್ಲ ಅಣ್ಣ ನಾನು ಹೋಗ್ತೇನೆ ಬರ್ತೇನೆ, ಎಂಥ ತಮ್ಮ ಎಂತಹ ಅಣ್ಣ ಅಂತ. ಭರತ ಹೇಳ್ತಾನೆ, ಅಣ್ಣ ಹಾಗಿದ್ರೆ ಹೀಗೆ ಮಾಡುವ, ನಿನ್ನ ಸಂಕಲ್ಪ ಇದೆ. ಈ ಕೆಲವು ಸಲ ನಮ್ಮ ಅಪ್ಪ ಏನೋ ಸಂಕಲ್ಪ ಮಾಡಿರ್ತಾನೆ, ನಾನು ತಿರುಪತಿ ಬೆಟ್ಟ ನಡ್ಕೊಂಡು ಹೋಗ್ತೇನೆ ಅಂತ. ಅವನಿಗೆ ಕಾಲು ನೋವು, ನಡ್ಕೊಳ್ಳಿಕ್ಕಾಗೋದಿಲ್ಲ, ಹಾಗೆ ನಾವು ಅಪ್ಪನಿಗೆ ನಡೀಲಿಕ್ಕಾಗೋದಿಲ್ಲ, ಅಪ್ಪನ ಹೆಸರು ಹೇಳಿ ನಾವು ನಡೀತೇವೆ, ಮಕ್ಕಳ ಹೆಸರು ಹೇಳಿ ಅಮ್ಮ ನಡೀತಾಳೆ. ಹಾಗೆ ಭರತ ಹೇಳಿದ, ಅಣ್ಣ ನಿನ್ನ 14 ವರ್ಷದ ವನವಾಸದ ಸಂಕಲ್ಪ ಇದೆ, ಅಣ್ಣ ಅಯೋಧ್ಯೆಯ ಸಿಂಹಾಸನ ಖಾಲಿಯಾಗ್ತದೆ, ಹಾಗಾಗಿ ನೀನು ಸಿಂಹಾಸನ ಏರು, ನಿನ್ನ ಪ್ರತಿನಿಧಿಯಾಗಿ 14 ವರ್ಷ ವನವಾಸ ಇಡೀ ಸುತ್ತಾಡಿಕೊಂಡು ಬಂದು ಕೊನೆಗೆ ನಿನ್ನ ಹತ್ರ ಕೃಷ್ಣಾರ್ಪಣೆ ಬಿಡ್ತೇನೆ, ನೀನು ಅಯೋಧ್ಯೆಗೆ ಹೋಗು ಅಂತ ಹೇಳಿದ. ರಾಮ ಒಪ್ಪಿದ್ನ. ರಾಮ ಹೇಳಿದ, ನಾನು ಭರತನ ಹತ್ರ 14 ವರ್ಷ ವನವಾಸ ಮಾಡಿಸ್ತೇನೆ ನನ್ನ ಸಂಕಲ್ಪ ಅಲ್ಲ, ನನ್ನ ಸಂಕಲ್ಪ ನಾನೇ ವನವಾಸ ಮಾಡುವಂಥದ್ದು ಸಂಕಲ್ಪ, ಹಾಗಾಗಿ ಯಾರು ಸಂಕಲ್ಪ ಮಾಡಿದ್ದಾರೆ ಅವರೇ ಮಾಡಬೇಕು, ಭರತ ಚರ್ಚೆ ಮಾಡೋದು ಬೇಡ, ನೀನು ಹೋಗು, ಒಂದು ಕ್ಷಣ ಸಿಂಹಾಸನ ಖಾಲಿಯಾಗಿದ್ದರೂ ಅದು ಇನ್ನೊಬ್ಬರು ಆಕ್ರಮಣೆ ಮಾಡುವಂತಹ ದುರಂತ ಇರ್ತದೆ, ನಾನು ನಿನಗೆ ಇಲ್ಲಿಯೇ ಪಟ್ಟಾಭಿಷೇಕ ಮಾಡ್ತೇನೆ, ನೀನು ಇವತ್ತಿನಿಂದ ಅಯೋಧ್ಯೆಯ ಸಿಂಹಾಸನಾಧೀಶ್ವರ ಅಂತ ಲಕ್ಷ್ಮಣ ಜೈ ಅಂತ ಹೇಳಿದ. ಕೊನೆಗೆ ಅಯೋಧ್ಯೆಯ ಸಿಂಹಾಸನದ ಆಧಿಪತ್ಯವನ್ನು ರಾಮದೇವರು ಕೊಟ್ಟರು. ಭರತ ಕೇಳಿದಂತೆ ರಾಮದೇವರ ಹತ್ರ, ರಾಮ ನಾನು ಯಾರು ಈಗ ಅಂತ ಕೇಳಿದಂತೆ. ನೋಡಿ ಆ ಸಿಂಹಾಸನದ ಪಟ್ಟಾಭಿಷೇಕ ಆದ ಕೂಡಲೇ ಧ್ವನಿ ಚೇಂಜ್ ಆಗುತ್ತೆ ನೋಡಿ. ಭರತ ಕೇಳಿದಂತೆ ರಾಮನ ಹತ್ರ, ರಾಮ ನಾನು ಯಾರು ಹೇಳೋದು? ರಾಮದೇವರು ಹೇಳಿದ್ರಂತೆ, ಇಡೀ ಅಯೋಧ್ಯೆಯ ಪಾವನವಾದ ಅಯೋಧ್ಯೆಯ ಸಿಂಹಾಸನದ ಅಧೀಶ್ವರ ನೀನು ಅಂತ ಹೇಳಿದಂತೆ. ರಾಮನ ಹತ್ರ ಕೇಳಿದಂತೆ, ಭರತ ನೀನು ಯಾರು ಹೇಳೋದು? ಅಯೋಧ್ಯೆಯ ಸಿಂಹಾಸನಾಧೀಶ್ವರರಾದ ಭರತ ಮಹಾರಾಜರ ಒಬ್ಬ ಪ್ರಾಮಾಣಿಕನಾದಂತಹ ಒಬ್ಬ ಅನುಯಾಯಿ ನಾನು,
ನಿಮ್ಮ ಆಡಳಿತಕ್ಕೆ ಒಳಪಟ್ಟಂತಹ ನಾನೊಬ್ಬ ಕಿಂಕರ. ಭರತ ಹೇಳಿದ, ನಾನು ರಾಜ, ನೀನು ನನ್ನ ರಾಜ್ಯದಲ್ಲಿ ನನ್ನ ಶಾಸನವನ್ನು ನಡೆಸುವ ನನ್ನ ಬೇಕಾದವ ನೀನು. ಹೌದು ಅಂತ ರಾಮದೇವರು ಹೇಳಿದರು. ನೋಡು, ನಾನು ರಾಜನಾಗಿ ಆರ್ಡರ್ ಮಾಡ್ತಾ ಇದ್ದೇನೆ, ನೀನು ಇವತ್ತಿನಿಂದ ಅಯೋಧ್ಯೆಯ ಸಿಂಹಾಸನದ ಅಧಿಪತಿ ನೀನು. ರಾಮದೇವರು ಹೇಳಿದರು ಆಯಿತು ಅಂತ ಹೇಳಿದರು. ರಾಮದೇವರು ಹೇಳಿದರು, ನಾನು ಅಯೋಧ್ಯೆಯ ಸಿಂಹಾಸನದ ಅಧಿಪತಿ, ನಾನು ನಿನಗೆ ಆರ್ಡರ್ ಮಾಡ್ತಾ ಇದ್ದೇನೆ, ಭರತ ನೀನು ಹೋಗಿ ಅಯೋಧ್ಯೆಯನ್ನು ಆಳು. ಏ, ಇದು ಕತೆ ಮುಗಿಯುವದ್ದಲ್ಲ. ಇವನು ಅವನಿಗೆ, ಅವ ಇವನಿಗೆ, ಹೀಗೆ ಚೆಲ್ಲಾಟ ಆಡಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಭರತ ಕೊನೆಗೆ ಹೇಳ್ತಾನೆ, ಅಣ್ಣ, ಇಡೀ ಅಯೋಧ್ಯೆಯ ಆ ಅಧಿಕಾರ, ಆ ಸಿಂಹಾಸನ ಈ ಬಂಗಾರದ ತಟ್ಟೆಯಲ್ಲಿಟ್ಟಿದ್ದೇನೆ. ಇದು ನಮ್ಮ ದೇವರು ಅವರಿಗೆ ಕೊಡುವ ದೊಡ್ಡ ಕಾಣಿಕೆ. ಇದು ನೀನು ದೇವರು, ನಿನಗೆ ಕಾಣಿಕೆಯಾಗಿ ಕೊಡ್ತೇನೆ. ಇಡೀ ಅಯೋಧ್ಯೆಯ ಸಿಂಹಾಸನದ ಈ ಕಾಣಿಕೆಯನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ರಾಮ, ಕಾಣಿಕೆ ಕೊಟ್ಟರೆ ಬೇಡ ಅಂತ ಯಾರಾದರೂ ಹೇಳ್ತಾರೆ? ಕಾಣಿಕೆ ಕೊಟ್ಟರೆ ತಗೊಳ್ಬೇಕು, ಖಂಡಿ ಹುಂಡಿಗೆ ನಾವು ದುಡ್ಡು ಹಾಕ್ತೇವೆ, ನನಗೆ ಬೇಡ ಅಂತ ದೇವರು ಗಲಾಟೆ ಮಾಡ್ತಾನೆ. ಕಾಣಿಕೆ ಕೊಡಲಿಕ್ಕೆ ನಮ್ಮ ಭಕ್ತರಿಗೆ ರೈಟ್ ಇದೆ. ಹಾಗಾಗಿ ನಾನೊಬ್ಬ ಭಕ್ತನಾಗಿ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ, ನೀನು ಅದನ್ನು ಸ್ವೀಕಾರ ಮಾಡು ಅಂತ. ರಾಮದೇವರು ಹೇಳಿದರು, ನೀನು ಭಕ್ತನಾಗಿ ಸಮರ್ಪಣೆ ಮಾಡುವುದು ನಿನಗೆ ವಿಹಿತ, ನಾನು ದೇವರು ಅಲ್ವಾ, ನೀನು ಕೊಟ್ಟದನ್ನು ತಗೊಳ್ಬೇಕಾ ಬೇಡ? ತಗೊಳ್ಬೇಕು. ತಗೊಂಡ ಮೇಲೆ ಕಾಣಿಕೆ ಮಾಡಿದ್ದಕ್ಕೆ ಪ್ರಸಾದ ಕೊಡಬೇಕಾ ಬೇಡವಾ? ನೀನು ಏನು ಅಯೋಧ್ಯೆಯ ಸಿಂಹಾಸನವನ್ನು ಕಾಣಿಕೆಯಾಗಿ ಕೊಟ್ಟಿದ್ದಿ, ಅದನ್ನು ಪ್ರಸಾದವಾಗಿ ನಿನಗೆ ವಾಪಸ್ ಕೊಡ್ತಾ ಇದ್ದೇನೆ, ತಗೋ ಅಂತ ಹೇಳಿ. ಈಗ ಬೇಡ ಹೇಳಲಿಕ್ಕಾಗತ್ತಾ? ಯಾಕಂದರೆ ಪ್ರಸಾದ ಅಂತ ಶಬ್ದ ಬಂತು. ಪ್ರಸಾದ ಅಂತ ಬಂದ ಮೇಲೆ ತೆಗೆದು ಬಿಸಾಡೋದೆ ಹಾಗೆ. ಹಾಗಾಗಿ ಭರತನಿಗೆ ಬೇರೆ ಆಲ್ಟರ್ನೇಟಿವೇ ಇಲ್ಲ, ಚೇಂಜ್ ಮಾಡಲಿಕ್ಕೆ ಆಗಲಿಲ್ಲ. ಇದು ಬೇಡ ಅಂತ ಪ್ರಸಾದದ ಹೆಸರಿಟ್ಟಿದ್ದೇವೆ. ಪ್ರಸಾದ ಅಂತ ಯಾವಾಗ ಹೆಸರು ಬಂತು ಅದನ್ನು ತೆಗೆದು ಬಿಸಾಡೋದೆ ಹಾಗೆ. ಇನ್ನೇನು, ತಲೆ ಮೇಲೇ ಇಟ್ಟುಕೊಳ್ಬೇಕಾಯ್ತು. ಭರತ, ಒಬ್ಬರು ಕವಿ ಹೇಳ್ತಾರೆ, ಒಂದು ಕ್ಷಣ ಆ ಬಂಗಾರದ ಸಿಂಹಾಸನ, ಅಯೋಧ್ಯೆಯ ಆ ಸರ್ವ ಸಂಪತ್ತಿನ ಆ ಸಿಂಹಾಸನ ಒಂದು ಕ್ಷಣ ಅದು ಹೇಗಾಗಿತ್ತು ಅಂತಂದರೆ, ಅದೊಂದು ಕ್ರೀಡಾಂಗಣ ಆಯ್ತಂತೆ, ಫುಟ್ಬಾಲಿನ ಕೋರ್ಟ್ ಆಯ್ತಂತೆ. ನಾವು ಕಾಲು ತುಳಿತಕ್ಕೆ ಸಿಗುವ ಫುಟ್ಬಾಲ್ ಇರ್ತದೆ ನೋಡಿ, ಹಾಗಾಯ್ತಂತೆ ಫುಟ್ಬಾಲು. ಈ ಕಾಲಿನಿಂದ ತುಳಿದರೆ ಆ ಕೋರ್ಟಿಗೆ ಹೋಗ್ತದೆ, ಆ ಕೋರ್ಟ್ನ ತುಳಿದರೆ ಈ ಕೋರ್ಟಿಗೆ ಬರ್ತದೆ. ಅದು ಫುಟ್ಬಾಲ್ ಯಾವುದು ಅಂತಂದರೆ, ಇಡೀ ಅಯೋಧ್ಯೆಯ ಬಂಗಾರದ ಸಿಂಹಾಸನ ಅಣ್ಣ ತಮ್ಮಂದಿರ ಕಾಲು ತುಳಿತಕ್ಕೆ ಒಳದಾಗಾದ ಫುಟ್ಬಾಲ್ ಆಯಿತು ಅಂತ. ಅದರ ಸ್ಥಿತಿ ಹಾಗೆ ಯಾರಿಗೂ ಬೇಡವಾದ ಆಯ್ತಂತೆ. ಆವಾಗ ರಾಮದೇವರು ಹೇಳಿದರಂತೆ, ಭರತ, ನೀನು ಅಯೋಧ್ಯೆಯ ಸಿಂಹಾಸನವನ್ನು ಚೆನ್ನಾಗಿ ಆಳು, 14 ವರ್ಷ ಆದ ಮೇಲೆ ನಾನು ಬರ್ತೇನೆ ಅಂತ. ಭರತ ಒಪ್ಪಿಕೊಂಡ, ಆಯಿತು ಅಂತ ಒಪ್ಪಿಕೊಂಡ. ರಾಮದೇವರ ಪಾದುಕೆಯನ್ನು ತಲೆಯ ಮೇಲೆ ಇಟ್ಕೊಂಡು ಹೋಗಿ ಅಯೋಧ್ಯೆಯ ಸಿಂಹಾಸನದಲ್ಲಿ ಇಟ್ಟ. ಯಾರು ಅಯೋಧ್ಯೆಯನ್ನು ಆಳಿದರು? ರಾಮ ಆಳಿದ್ನ, ಲಕ್ಷ್ಮಣ ಆಳಿದ್ನ, ಭರತ ಆಳಿದ್ನ. ರಾಮಾಯಣ ಹೇಳುತ್ತೆ, ರಾಮನೂ ಆಳಲಿಲ್ಲ 14 ವರ್ಷ, ಭರತನೂ ಆಳಲಿಲ್ಲ. ಬಹಿರ್ ನಂದಿ ಗ್ರಾಮಕ್ಕೆ, ಊರಿನ ಹೊರಗೆ ಕೂತ ಅಂತೆ. ಆ ಪಾದುಕೆಯನ್ನು ಸಿಂಹಾಸನದಲ್ಲಿ ಇಟ್ಟು ಹೊರಗೆ ಬಂದು ಅವನು ನಂದಿಗ್ರಾಮದಲ್ಲಿ ಸಾಧನೆಯನ್ನು ಮಾಡಿಕೊಂಡು ಕೂತ. ಅವನು ಅಯೋಧ್ಯೆಗೆ ಹೋಗಲೇ ಇಲ್ಲಂತೆ, ಪಾದುಕೆಯನ್ನು ಇಟ್ಟ. ಆಗ ಅಯೋಧ್ಯೆಯ ಸಿಂಹಾಸನದ ಆಧಿಪತ್ಯ ಯಾರಿಗೆ ಬಂತು? ರಾಮನಿಗೆ ಬರಲಿಲ್ಲ, ಭರತನಿಗೆ ಸಿಗಲಿಲ್ಲ, ಲಕ್ಷ್ಮಣನಿಗೆ ಸಿಗಲಿಲ್ಲ, ದಶರಥ ಮಹಾರಾಜರಿಗೆ ಸಿಗಲಿಲ್ಲ. ಯಾರಿಗೆ ಸಿಕ್ಕಿತು ಅಂತಂದರೆ, ನಿತ್ಯ ರಾಮನನ್ನು ಹೊತ್ತುಕೊಂಡ, ರಾಮನ ಪಾದದ ಧೂಳಿಯನ್ನು ಹೊತ್ತುಕೊಂಡ ಒಂದು ಪಾದುಕೆಗೆ ಅಯೋಧ್ಯೆಯ ಸಿಂಹಾಸನದ ಆಧಿಪತ್ಯ ಸಿಕ್ಕಿತು, ಯಾರಿಗೂ ಸಿಗಲಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು? ಅಯೋಧ್ಯೆಯ ಸಿಂಹಾಸನದ ಆಧಿಪತ್ಯ ನಮಗೆ ಬೇಕಾ? ಅಯೋಧ್ಯೆ ಅಂದರೆ ರಾಮರಾಜ್ಯ, ನಮ್ಮ ಮನೆ ರಾಮರಾಜ್ಯ ಆಗಬೇಕಾ? ನಾವು ಏನು ಮಾಡಬೇಕು? ಭರತ ಮಾಡಿದ ಹಾಗೆ ಮಾಡಬೇಕು, ಭರತನ ಆ ವೈರಾಗ್ಯ ನಮಗೆ ಬರಬೇಕು. ಏನಾಗಬೇಕು ಅಂತಂದರೆ, ನಮ್ಮ ಮನೆಯ ಆಧಿಪತ್ಯ ಯಾರ ಕೈಗೂ ಕೊಡಬಾರ್ದು. ನಮ್ಮ ಮನೆಯ ಇಡೀ ಯಜಮಾನತನವನ್ನು ಯಾರಿಗೆ ಕೊಡಬೇಕು ಅಂತಂದರೆ, ರಾಮನ ಆ ಪಾದುಕೆ ಅಂತ ಸ್ಮರಣೆ ಮಾಡಿ ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟರೆ ನಮ್ಮ ಮನೆ ಅದು ರಾಮರಾಜ್ಯ ಆಗ್ತದೆ ಅನ್ನೋದನ್ನು ರಾಮಾಯಣ ನಮಗೆ ತೋರಿಸಿದೆ. ನಮ್ಮ ಮನಸ್ಸು ಶುದ್ಧ ಆಗಬೇಕು, ಭರತನ ಹಾಗೆ ಆಗಬೇಕು. ಭರತನ ಹಾಗಾಗಬೇಕಾದರೆ ಏನಾಗಬೇಕು? ರಾಮನ ಪಾದವನ್ನು ದಿನಾ ನಮ್ಮ ಮನಸ್ಸಲ್ಲಿ ನೆನಪಿಸಿಕೊಳ್ಳಬೇಕು.
ಆ ರಾಮನ ಪಾದವನ್ನು ಮನಸ್ಸಲ್ಲಿ ನೆನಪಿಸಿಕೊಂಡರೆ ಆ ರಾಮನ ಪಾದ ಭರತನನ್ನು ಹೇಗೆ ಕಾಮವನ್ನು ಹೇಗೆ ಶುದ್ಧ ಮಾಡಿತೋ ಹಾಗೆ ನಮ್ಮ ಮನಸ್ಸನ್ನು ಶುದ್ಧ ಮಾಡಿ ಅದು ವೈರಾಗ್ಯವನ್ನು ಕೊಡಲಿಕ್ಕೆ ಸಾಧ್ಯ. ಭರತನ ವೈರಾಗ್ಯ ಅಂದರೆ ಹೇಗಿತ್ತು ಅಂತಂದರೆ, ಚಿತ್ರಕೂಟದಿಂದ ವಾಪಸ್ ಬಂದ ಅವನ ಬಗ್ಗೆ ಆ ವೈರಾಗ್ಯಕ್ಕೆ ಎಂಥ ಸುಂದರ ನಿರೂಪಣೆ ಶ್ರೀ ಮಧ್ವವಿಜಯಕಾರರು ಕೊಡ್ತಾರೆ ಅಂತಂದರೆ, ನ ಜಗಾಸ ನ ಸುಶ್ವಾಪ ನ ಜಹಾಸ ಸಧೀರಧೀಹಿ ಸಮಯಾರ್ಥಿ ಸ್ಮರನ್ ಜ್ಯೇಷ್ಠಂ ರಾಮಂ ರಾಮಾನುಜೋ ಯತ. ರಾಮಾನುಜ ಅಂತಂದರೆ ಭರತ. ಭರತನ ಉದಾಹರಣೆ ಕೊಟ್ಟಿದ್ದಾರೆ. ಅದು ಎಂತಹದ್ದು ಭರತನ ವೈರಾಗ್ಯ ಅಂತಂದರೆ, 14 ವರ್ಷ ರಾಮದೇವರು ವನವಾಸಕ್ಕೆ ಹೋಗಿದ್ದಾರೆ. ರಾಮದೇವರ ಜೊತೆಗೆ ಲಕ್ಷ್ಮಣದೇವರೂ ಹೋಗಿದ್ದಾರೆ. ಲಕ್ಷ್ಮಣನ ವೈರಾಗ್ಯ ಇದೆ, ಕಡಿಮೆಯೂ ಅಲ್ಲ. 14 ವರ್ಷ ಉಪವಾಸ ವನವಾಸ. ಆದರೆ ಭರತನದ್ದೂ ಕಡಿಮೆ ಅಲ್ಲ ಅನ್ನೋದನ್ನು ರಾಮಾಯಣ ಹೇಳಿದೆ. ರಾಮದೇವರ ಎದುರಿಗೆ ವೈರಾಗ್ಯ ಒಂದು, ರಾಮದೇವರ ಪರೋಕ್ಷದಲ್ಲಿ ಮಾಡಿದ ವೈರಾಗ್ಯ ಅದ್ಭುತವಾದ್ದು. ನಜಗಾಸ 14 ವರ್ಷ ರಾಮದೇವರು ಬರುವ ತನಕ ಏನೂ ಮುಟ್ಲಿಲ್ಲಂತೆ. ನಜಗಾಸ ನ ಸುಶ್ವಾಪ ನಿದ್ರೆ ಮಾಡಲಿಲ್ಲಂತೆ ಒಂದು ದಿನ. ನಮ್ಮದು ಏನು ಕ್ರಮ ಗೊತ್ತು? ನಜಗಾಸ ತಿನ್ನುವುದಿಲ್ಲ ಏಕಾದಶಿ. ಏಕಾದಶಿ ತಿನ್ನುವುದಿಲ್ಲ ಅಂತ ದಶಮಿಯೇ ಗೊತ್ತಾಗಿರ್ತದೆ. ಏಕಾದಶಿ ಬೆಳಿಗ್ಗೆ ಏಳುವುದೇ ಇಲ್ಲ. ಮಲಗುವುದು ಯಾಕಂದರೆ ಏಕಾದಶಿ ಇಡೀ ಮಲಗಿರ್ತಾನೆ. ದ್ವಾದಶಿ ಪಾರಣಕ್ಕೆ ಹೋಗುವಾಗಲೇ ಹೇಳೋದು. ನಮ್ಮದು ಜಗಾಸ ತಿನ್ನಲಿಕ್ಕಿಲ್ಲ ಅಂತಂದರೆ ಸುಶ್ವಾಪ ಎರಡನೇ ಸ್ಟೇಜ್ ಮಲಗುವುದೇ ನಮ್ಮದು. ಏನ್ರಿ ಇವತ್ತು ಏಕಾದಶಿ? ಏಕಾದಶಿ ಮಲಗಲಿಕ್ಕೆ ಯಾರು ಹೇಳಿದ್ದಾರೆ? ಏಕಾದಶಿ ಉಪವಾಸ ಕೂಡಲಿಕ್ಕೆ ಹೇಳಿದ್ದಾರೆ ಹೊರತು ಮಲಗಿ ಅಂತ ಹೇಳಿದ್ದಾರೆ. ಮಲಗಬಾರದು ಅಂತ ಹೇಳ್ತಾರೆ. ನಮ್ಮಲ್ಲಿ ಜಗಾಸ ಅದಿಲ್ಲದಿದ್ದರೆ ಸುಶ್ವಾಪ ಭರತನ ಹತ್ರ ಅದಿಲ್ಲ. ಕೆಲವರು ಇರ್ತಾರೆ ತಿನ್ನುವುದಿಲ್ಲ ಮಲಗುವುದಿಲ್ಲ, ಯಾರೋ ಹೇಳಿದ್ದಾರೆ ಏಕಾದಶಿ ಮಲಗಬಾರದು ಅಂತ, ತಲೆಯಲ್ಲಿ ಕೂತು ಬಿಟ್ಟಿದೆ. ಹಾಗಾದರೆ ಏಕಾದಶಿ ಹೇಗೆ ಮಾಡೋದು ಅಂತ ಇಡೀ ರಾತ್ರಿ ಇಡೀ ಗಮ್ಮತ್ತು ಮಾತಾಡಿಕೊಂಡು ಕೊಡೋದು ಯಾಕೆ ಟೈಮ್ ಪಾಸ್? ಏಕಾದಶಿ ಇಡೀ ಮಲಗಬಾರದು ಅಂತ. ನಜಹಾಸ ಭರತನಿಗೆ ತುಟಿಯಲ್ಲಿ ಒಂಚೂರು ಹಾಸ ಮಿಂಚಲೇ ಇಲ್ಲಂತೆ. ಯಾಕೆ ಅಂತಂದರೆ ಅನ್ನ ಇಲ್ಲದೇ ಇದ್ದ ಈ ಅಯೋಧ್ಯೆ ಇದು ಸ್ಮಶಾನ, ಇದು ಶೂನ್ಯ, ನಾ ಏನೂ ಇಲ್ಲ. ನನ್ನಿಂದಾಗಿ ಅಣ್ಣ ವನವಾಸಕ್ಕೆ ಹೋದ, ಅಣ್ಣನಿಂದ ದೂರ ಆದೆ. ಅಂದರೆ ರಾಮ ಇಲ್ಲದಿದ್ದರೆ ನಮಗೆ ಆರಾಮ ಹೇಗೆ? ಇದು ಭರತನ ಚಿಂತೆ. ರಾಮ ಇಲ್ಲ ನನಗೆ ವಿರಾಮ ಇಲ್ಲ ಅಂತ ಅನುಸಂಧಾನ ಭರತನದ್ದು. ಹಾಗಾಗಿ ಭರತನ ವೈರಾಗ್ಯ ಅದಕ್ಕೆ ಇತಿಮಿತಿ ಇಲ್ಲ. ಎಲ್ಲಿ ಯಾವಾಗ ಆಹಾರ ಸ್ವೀಕಾರ ಮಾಡಿದ ಅಂತಂದರೆ, ರಾಮದೇವರು ಯಾವಾಗ 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ವಾಪಸ್ ಅಯೋಧ್ಯೆಗೆ ಬಂದರು, ಪಟ್ಟಾಭಿಷಿಕ್ತರಾದರೂ ರಾಮದೇವರ ಶೇಷವನ್ನು ಭರತರು ತಿಂದರೆ ಹೊರತು ಅಲ್ಲಿವರೆಗೆ ತಿನ್ನಲಿಲ್ಲ ಅಂತಂದರೆ ಭರತನ ವೈರಾಗ್ಯ ಅದು ಎಷ್ಟು ದೊಡ್ಡದು, ಎಂಥ ಸ್ಥಾನಮಾನ ಕೊಟ್ಟಿತು. ಅಣ್ಣನ ಜೊತೆಗೆ ರಾಜ್ಯವನ್ನು ಆಳುವ ಯೋಗ ಇವತ್ತು ನೆನಪಿಸ್ತೇವೆ. ಭರತನನ್ನು ರಾವಣನನ್ನು ನೆನಪಿಸ್ತೇವೆ ಕೆಟ್ಟ ದೃಷ್ಟಿಯಿಂದ, ಭರತನನ್ನು ನೆನಪಿಸ್ತೇವೆ ವೈರಾಗ್ಯ ಮೂರ್ತಿಯಾಗಿ. ನಮ್ಮ ಟೀಕಾಕೃತ್ಪಾದರು ಎಂತಹ ಸಾಧನೆ, ಎಂತಹ ವೈರಾಗ್ಯವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ವೈರಾಗ್ಯವನ್ನು ಹೇಳುವುದು ಮುಖ್ಯ ಅಲ್ಲ, ಅನುಷ್ಠಾನ ಮಾಡಬೇಕು. ಎಂಥ ವೈರಾಗ್ಯ ನಮ್ಮನ್ನೇ ಹೇಳಿದ್ದೆ, ಅವರ ಆಹಾರ ಮುಟ್ಟಲಿಲ್ಲ. 600 ಪತ್ರದ ಶ್ರೀಮನ್ಯಾಯಸುದ ಗ್ರಂಥ ಓದಲಿಕ್ಕೇ ನಮಗೆ ಆಯುಷ್ಯ ಸಾಕಾಗುವುದಿಲ್ಲ ಅಂತಾದರೆ ಅದನ್ನು ಬರೀಬೇಕಾದರೆ ಎಷ್ಟು ಸಮಯ ತಗೊಂಡಿದ್ದರು? ಅವರು ರಾತ್ರಿ ಹಗಲು ರಾತ್ರಿ ಹಗಲು ಅದಕ್ಕೆ ತನ್ನನ್ನು ಅರ್ಪಿಸಿಕೊಂಡಿದ್ದರು. ಇಡೀ ಆಚಾರ್ಯಮಯರಾಗಿ ಇಡೀ ಭಗವನ್ಮಯರಾಗಿ ಅದನ್ನು ಬರೆದಿದ್ದಾರೆ ಅವರು. ಹಾಗಾಗಿ ಆಹಾರ ಇಲ್ಲ, ನಿದ್ರೆ ಇಲ್ಲ, ಗುಹೆಯೊಳಗೆ ಕೂತು ಬೆಳಕಿಲ್ಲ ಆ ಜಾಗದಲ್ಲಿ ಕೂತು ಬರೆದಿದ್ದಾರೆ ಅಂತಂದರೆ ಅವರ ವೈರಾಗ್ಯ ಅದಕ್ಕೆ ಇತಿಮಿತಿ ಇಲ್ಲ. ಆ ವೈರಾಗ್ಯ ಅದು ಎಷ್ಟು ದೊಡ್ಡ ಭಾಗ್ಯ ಅಂತಂದರೆ ಇವತ್ತು ನಾವೆಲ್ಲ ತಲೆಯಲ್ಲಿ ಹೊತ್ತುಕೊಳ್ಳುವ ನ್ಯಾಯಸುಧ ಗ್ರಂಥ ಆಗಿದೆ ಅಂತಂದರೆ ವೈರಾಗ್ಯ ಭಾಗ್ಯ ಎಂಥದ್ದು ಅಂತ ನಾವು ಟೀಕಾಕೃತ್ಪಾದರಲ್ಲಿ ನಾವು ಚಿಂತನೆ ಮಾಡಬೇಕಾದ್ದು. ಇಂತಹ ವೈರಾಗ್ಯದ ಬಗ್ಗೆ, ಭಕ್ತಿಯ ಬಗ್ಗೆ, ಸಾಧನೆಗಳ ಬಗ್ಗೆ, ಆ ಸಾಧನೆಯಿಂದ ಸಾಧ್ಯನಾದ ಭಗವಂತನೆಂಬಂತಹ ನಿಧಿಯನ್ನು ಸುಂದರವಾಗಿ ತ್ವರಿಸಿಕೊಟ್ಟ ಆ ಮಹಾಜ್ಞಾನಿಗಳನ್ನು ನೆನಪಿಸಿದ ಕೃಷ್ಣಾರ್ಪಣಮಸ್ತು.
ஸ்ரீ குருப்பியோ நம ಶ್ರೀಪಾದಂಗಳವರು ಇಲ್ಲಿ ಉಪನ್ಯಾಸಕ್ಕೆ ಬರಬೇಕಾದ್ರೆ ಶ್ರೀನಿವಾಸ ದೇವರು ಅನುಗ್ರಹ ಮಾಡಿ ವಸ್ತ್ರವನ್ನ ಈ ಚೆನ್ನೈ ಮಡಿಪಾಕಮಿಗೆ ಹಾಕಿ ಶ್ರೀಪಾದಂಗಳವರಿಗೆ ಇದು ನಮ್ಮ ಪ್ರಸಾದ ಅಂತ ಕೊಡಿ ಅಂತ ಹೇಳಿದ್ರು. ಆರು ದಿನ ಹೋಗಿದ್ದೇ ಗೊತ್ತಾಗಿಲ್ಲ. ಈ ಎಲ್ಲ ಉಪನ್ಯಾಸವನ್ನು ದೇವರೇ ಕೇಳಿ ಇನ್ನೇನು ಕೊಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ, ಇದಕ್ಕೆ ಉಳ್ಚಾಟ್ ಅಂತ ಕರೀತಾರೆ. ದೇವರು ಎಲ್ಲ ಮೇಲ್ಚಾಟು ರೇಷ್ಮೆ ವಸ್ತ್ರ 1,00,000 ರೂಪಾಯಿದು ಅದನ್ನೇ ಎಲ್ಲರೂ ನೋಡಿರ್ತಾರೆ. ಇದು ದೇವರಿಗೆ ಆಲಿಂಗ ಮಾಡಿ ಉಳಿಸಿರ್ತಾರೆ. ಇದಕ್ಕೆ ಉಳ್ಚಾಟ್ ಅಂತ ಹೆಸರು. ಏನು ಮಾಡಿದ ದೇವರು, ಒಳಗೆ ಇರೋದನ್ನು 5 ದಿನ ತಾಳಿ ಅದನ್ನೂ ಬಿಚ್ಚಿ ಮಡಿಪಾಕಮಿಗೆ ಕಳಿಸಿ ಇದನ್ನು ಶ್ರೀನಿವಾಸ ದೇವರು ಆಶೀರ್ವಾದ ಅಂತ ಹೇಳಿ ಕಳಿಸಿದ್ದಾನೆ. ಇದನ್ನು ಕೊಡುವ ಭಾಗ್ಯ ನಮ್ಮೆಲ್ಲರಿಗೂ ಇದೆ. ಶ್ರೀಪಾದಗಳವರು ಇದನ್ನು ನೇಮ್ ಮಾಡಿ ತಗೊಳ್ಬೇಕು. ಇನ್ನೊಂದು ಒಂದು ಸಣ್ಣ ಚೇಂಜು, ಸ್ವಾಮಿಗಳವರು ಹೇಳಿದ್ದರಲ್ಲಿ ನಾವು ಮಾಡಬೇಕು. ಸ್ವಾಮಿಗಳವರು ಭರತನ ಕಾಮಿನಿಯಾಗಿ ನಾವೆಲ್ಲ ಇರಬೇಕು ಅಂತ ಹೇಳಿದರು. ಅಷ್ಟು ವೈರಾಗ್ಯ ಎಂಬುವ ಶಬ್ದವೇ ಇಲ್ಲ, ಅದು ಬೇರೆ ಕಡೆ ಇದೆ. ನಮ್ಮೆಲ್ಲರಿಗೂ ವಿದ್ಯಾಧೀಶರ ಕಾಮಿನಿಯಾಗಿ ಮಾಡಬೇಕು ಅಂತ ಒಂದು ಅಪೇಕ್ಷೆ ಇದೆ. ಅದಕ್ಕೂ ಸ್ವಾಮಿಗಳವರೇ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರಾರ್ಥನೆಯನ್ನು ತಗೋಬೇಕು ಅಂತ ಹೇಳಿ ಶ್ರೀನಿವಾಸ ದೇವರ ಶೇಷವಸ್ತ್ರವನ್ನು ಶ್ರೀಪಾದಂಗಳವರಿಗೆ ಕೊಡ್ತಾ ಇದ್ದೆ. ನಾನು ಬೆಳಿಗ್ಗೆ 9:30 ಸಮಸ್ಥಾನ ಪೂಜೆ, ಅದಕ್ಕೆ ಮುಂಚೆ ಮುದ್ರಾಧಾರಣೆ ಯಾರ್ಯಾರಿಗೆ ಹಾಕೊತ್ತೀರೋ 9 ಗಂಟೆಗೆ ಬರಬೇಕು. 9:30 10:30 ತನಕ ಸಮಸ್ಥಾನ ಪೂಜೆ, ಅದಾದಮೇಲೆ ಪೂರ್ಣಾವಧಿ ಶ್ರೀಪಾದಗಳವರ ಅನುಗ್ರಹ ಸಂದೇಶ, ಅದಾದಮೇಲೆ ತೀರ್ಥ ಪ್ರಸಾದ. ಎಲ್ಲರೂ 9 ಗಂಟೆಗೆ ಬರಬೇಕು ಅಂತ ತಿಳಿಸ್ತೇನೆ. ನಾಳೆ ಸಂಜೆ ಉಪನ್ಯಾಸ ಇಲ್ಲ, ಮಂಗಳ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ಆಗುತ್ತೆ. ಸ್ವಲ್ಪ ದಾರಿ